ಸಂಘ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಭಕ್ತರಿಗೆ ಹಾರ್ದಿಕ ಸ್ವಾಗತ ಈಗ ನಾವು ಶ್ರೀಮದ್ ಭಾಗವತಂದಲ್ಲಿ ಮೊದಲನೇ ಸ್ಕಂದ ಒಂದನೇ ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಹಿಂದಿನ ವಾರ ಹಿಸ್ ಗ್ರೇಸ್ ಪಾಂಡುರಂಗ ಪ್ರಭು ಅವರು ಈ ಚರ್ಚೆಯನ್ನು ಮುಂದುವರಿಸಿದ್ರು ಅವರು ಒಂದನೇ ಅಧ್ಯಾಯ ಒಂದನೇ ಸ್ಕಂದ ಒಂದನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದ ಚರ್ಚೆಯನ್ನು ಅವರು ಮಾಡಿದರು ಪ್ರಭುಜಿ ಹಿಸ್ ಗ್ರೇಸ್ ಪಾಂಡುರಂಗ ಪ್ರಭು ಅವರು ನೋಡಿ ಆ ಒಂದು ಶ್ಲೋಕದಲ್ಲಿ ಅಂದರೆ ಈಗ ಸನ್ನಿವೇಶ ಹೇಗಿದೆ ನೈಮಿಷಾರಣ್ಯದಲ್ಲಿ ಶೌನಕ ಋಷಿಗಳ ಒಂದು ನೇತೃತ್ವದಲ್ಲಿ ಎಲ್ಲ ಋಷಿ ಮನೆಗಳು ಅಲ್ಲಿ ಸೇರಿದ್ದಾರೆ ಆಗ ಅಲ್ಲಿ ಸುತ್ತ ಗೋಸ್ವಾಮಿಗಳಿಗೆ ವ್ಯಾಸಪೀಠದ ಮೇಲೆ ಅವರಿಗೆ ಅಲ್ಲಿ ಅವರು ವಿನಂತಿ ಮಾಡಿಕೊಂಡ್ರು ಆಗ ಸೂತ ಗೋಸ್ವಾಮಿಗಳು ಅಲ್ಲಿ ವ್ಯಾಸಪೀಠದ ಮೇಲೆ ಕೂತಿದ್ದಾರೆ ಈಗ ಅವರಿಗೆ ಅವರು ಶೌನಕ ಋಷಿಗಳು ಎಲ್ಲ ಋಷಿ ಮುನಿಗಳ ನಾಯಕತ್ವ ವಹಿಸಿ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮತ್ತು ಅವರಿಗೆ ವಿನಂತಿನೂ ಮಾಡ್ಕೋತಾ ಇದ್ದಾರೆ ಅಂದರೆ ಕಲಿಯುಗದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂಥ ಶಾಸ್ತ್ರಗಳ ಎಲ್ಲ ನಿಗೂಢ ಒಂದು ಪೂರ್ವ ಸಾರಭಾಗವನ್ನೇ ನೀವು ನಮಗೆ ವಿವರಿಸಿ ಅಂತ ಹೇಳ್ತಾ ಇದ್ದೆ ಅದರಲ್ಲಿ ನಾವು ಹಿಂದಿನ ಶ್ಲೋಕದಲ್ಲಿ ಅವರು ಮತ್ತೆ ಏನಂತ ಅವರ ಪ್ರಾರ್ಥನೆ ಇತ್ತು ಶೌನಕ ಋಷಿಗಳು ಏನು ಪ್ರಾರ್ಥನೆ ಮಾಡ್ತಾಯಿದ್ರು ಹಿಂದಿನ ದಿವಸ ಪ್ರಭುಜಿ ಅವರು ಚರ್ಚೆ ಮಾಡಿದರು ಏನಂಥೇಳಿ ಅವರು ಹೇಳ್ತಾ ಇದ್ದರು ನೋಡಿ ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇನ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷ ಆ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವರಂತೆ ನಟಿಸಿದನು ಹೀಗೆ ವೇಷಧಾರಿಯಾಗಿ ಅನೇಕ ಅತಿ ಮಾನುಷ ಕಾರ್ಯಗಳನ್ನು ಮಾಡಿದನು ನೋಡಿ ಭಗವಂತನ ಒಂದು ಲೀಲೆಗಳನ್ನು ಅವರಿಗೆ ಶ್ರವಣ ಮಾಡುವಂಥ ಉತ್ಸುಕತೆ ಇದೆ ಆ ಉತ್ಸುಕತೆಯನ್ನು ಈಗ ಶೌನಕ ಋಷಿಗಳು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಭಗವಂತನ ಒಂದು ಲೀಲೆಗಳು ಯಾವುದಿದೆ ಅತಿ ಮಾನುಷ ಇದೆ ಅಂತ ಇಲ್ಲಿ ಅವರು ಸ್ತುತಿ ಮಾಡ್ತಾ ಇದ್ದಾರೆ ಇದರ ಭಾವಾರ್ಥ ಬಹಳ ಮಹತ್ವಪೂರ್ಣವಾಗಿತ್ತು ಅದನ್ನು ಪ್ರಭುಜಿಯವರು ಮೊನ್ನೆ ಚರ್ಚೆ ಮಾಡಿದರು ಆದರೂ ಅದರಲ್ಲಿ ಒಂದು ಕೆಲವು ವಿಷಯಗಳನ್ನು ನಾವು ಚರ್ಚೆ ಮಾಡಿ ಮುಂದೆ ಒಂದು ನಾವು ಒರೆಸೋಣ ನೋಡಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದವರು ಬರೀತಾರೆ ಈ ಕಲಿಯುಗದಲ್ಲಿಯೂ ಅಂದರೆ ಭಗವಂತನ ಥರ ಈ ಕೆಲವು ಯೋಗ ಶಕ್ತಿಗಳನ್ನು ಪಡೆದಂಥ ಕಲಿಯುಗದಲ್ಲಿ ಕೆಲವು ಮನುಷ್ಯರು ಏನು ಮಾಡ್ತಾರೆ ತಮ್ಮ ಯೋಗ ಶಕ್ತಿಗಳಿಂದ ಏನು ಈ ಕೆಲವು ಏನು ಭಸ್ಮವನ್ನು ಪ್ರದರ್ಶನ ಮಾಡೋದು ಏನಾದರೂ ಮಂತ್ರಿಸಿ ಇದನ್ನು ಕೊಡೋದು ಈ ರೀತಿ ಎಲ್ಲಗಳನ್ನು ಇಂದ್ರಜಾಲವನ್ನು ಮಾಡಿ ತಾವೇ ದೇವರ ಅವತಾರ ಅಂತ ಹೇಳಿಬಿಟ್ಟು ಅವರು ಪ್ರದರ್ಶನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕಲಿಯುಗದಲ್ಲಿ ಇದನ್ನು ಭಾರತದಲ್ಲಿ ಪ್ರಭುಪಾದರು ಬರೆದಾರೆ ಆದರೆ ಆ ಸಮಯದಲ್ಲೇ ಆ ರೀತಿ ಇದ್ದರು ಈಗೂ ಇದ್ದಾರೆ ತಾವೇ ಭಗವಂತನ ಅವತಾರ ಅಂತೇಳಿ ಹೇಳ್ಕೊತಾರೆ ಜನರು ಆ ರೀತಿಯೂ ಇದ್ದಾರೆ ಅಂದರೆ ಇದು ಕಲಿಯುಗದ ಒಂದು ದೋಷ ಆದರೆ ಭಗವಂತ ಹೇಗಿದ್ದಾರೆ ಈ ರೀತಿ ಅವರು ನೋಡಿ ಭಗವಂತನ ದಿವ್ಯತ್ವ ಹೇಗಿತ್ತಂದರೆ ಅತಿ ಮಾನುಷ ಅಂತ ಕಾರ್ಯಗಳನ್ನು ಹೇಗೆ ಅವರು ವರ್ಣನೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಒಂದು ವಿಶೇಷ ಅಂತಂದರೆ ಈ ಭಗವಂತನ ಜನ್ಮ ಮತ್ತು ಕರ್ಮ ನೋಡಿ ಭಗವಂತನ ಜನ್ಮ ಮತ್ತು ಕರ್ಮಗಳು ದಿವ್ಯವಾಗಿದೆ ಈ ರೀತಿ ದಿವ್ಯವಾಗಿದೆ ಅನ್ನೋದನ್ನು ನಾವು ಸ್ವೀಕಾರ ಮಾಡಿ ಅವುಗಳನ್ನು ಶ್ರವಣ ಮಾಡಿದರೆ ಸಾಕಂತೆ ನಾವು ಜನ್ಮ ಮರಣ ಚಕ್ರದಿಂದ ಮುಕ್ತರಾಗಿಬಿಡ್ತೀವಿ ಎಷ್ಟೊಂದು ಮಹತ್ವಪೂರ್ಣವಾಗಿದೆ ನೋಡಿ ಈ ವಿಷಯ ಇಲ್ಲಿ ಇದು ಎಲ್ಲಿ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾ ಇದ್ದಾರೆ ಏನಂಥೇಳಿ ಜನ್ಮ ಕರ್ಮ ಚ ಮೇ ದಿವ್ಯಮೇವಂ ಯೋ ವ್ಯಕ್ತಿ ತತ್ವತಃ ತೆಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ ನೋಡಿ ಎಷ್ಟೊಂದು ವಿಶೇಷತೆ ಇದೆ ಅಂದರೆ ನಾವು ಶ್ರವಣ ಮಾಡೋದು ಬಹಳ ಮಹತ್ವಪೂರ್ಣವಾಗಿದೆ ಭಗವಂತನ ಕುರಿತು ಕಲಿಯುಗದಲ್ಲಿ ಇದು ಬಹಳ ಮಹತ್ವಪೂರ್ಣವಾಗಿದೆ ಅಂದರೆ ಭಗವಂತನ ಲೀಲೆಗಳು ಭಗವಂತನ ಜನ್ಮದ ವಿಶೇಷತೆ ಕುರಿತು ಬರೀ ಶ್ರವಣ ಮಾಡಿದರೆ ಸಾಕು ಕಲಿಯುಗದಲ್ಲಿ ಜನ್ಮ ಮರಣ ಚಕ್ರದಿಂದ ಈ ಜೀವ ಮುಕ್ತ ಆಗಿಬಿಡುತ್ತೆ ಅಷ್ಟು ವಿಶೇಷತೆ ಇದೆ ಮತ್ತು ಭಗವಂತನ ಲೀಲೆಗಳು ಅತಿ ಮಾನುಷ ಹೇಗೆ ನೋಡಿ ಇವರೇನೋ ತಮ್ಮ ಯೋಗ ಶಕ್ತಿಯಿಂದ ಸ್ವಲ್ಪ ಏನೇನೋ ಮಂತ್ರಗಳನ್ನು ಮಾಡ್ತಾರೆ ಆದರೆ ಭಗವಂತ ಪ್ರಕಟ ಆಗೋದೇ ಹೇಗೆ ಪ್ರಕಟ ಆಗ್ತಾಯಿದ್ದಾರೆ ನಮ್ಮ ಥರ ಸಾಮಾನ್ಯವಾದ ಜನ್ಮ ಆಯಿತಾ ಭಗವಂತಂದು ಇಲ್ಲ ಇನ್ನೇನು ಬರ್ತಾ ಇದೆ ಇನ್ನು 2 ತಿಂಗಳಲ್ಲಿ ಭಗವಂತನ
ಜನ್ಮಾಷ್ಟಮಿ ಮಹಾಮಹೋತ್ಸವ ಬರುತ್ತೆ, ಅವಾಗೂ ಕಥೆ ಎಲ್ಲ ನಮ್ಮದು, ಕಥಾದ್ದು ನಾವು ಅಮೃತದ ಒಂದು ಪಾನ ಆಗುತ್ತೆ. ಈಗ ನೋಡಿ ಭಗವಂತ ಹೇಗೆ ಪ್ರಕಟ ಆದರು, ಆ ಒಂದು ಕಂಸನ ಕಾರಾಗೃಹದಲ್ಲಿ. ನಮ್ಮ ಥರ ಜನ್ಮ ಆಯ್ತಾ ಸಾಮಾನ್ಯವಾಗಿ? ಅಲ್ಲ, ದೇವಕಿ ಮತ್ತು ವಸುದೇವರ ಮುಂದೆ ಭಗವಂತ ಚತುರ್ಭುಜ ರೂಪದಲ್ಲಿ ಪ್ರಕಟ ಆದರು, ವಿಷ್ಣುವಿನ ರೂಪದಲ್ಲಿ ಪ್ರಕಟ ಆದರು. ಆಗ ಮತ್ತೆ ದೇವಕಿಯ ಪ್ರಾರ್ಥನೆ ಮೇಲುಗಡೆ ಅವರು ಶಿಶುವಾಗಿ ಅಲ್ಲಿ ಪರಿವರ್ತನೆಗೊಂಡರು. ಮತ್ತೆ ಅವರೇ ಆಜ್ಞೆ ಮಾಡ್ತಾರೆ ನಮ್ಮನ್ನು ಕರ್ಕೊಂಡೋಗಿ. ಅವರು ನೋಡಿ, ಭಗವಂತ ತಾವೇ ಪ್ರಕಟ ಆಗಿದ್ದಾರೆ, ಪ್ರಕಟ ಆಗಿ ತಂದೆ ತಾಯಿಯ ಒಂದು ಜನ್ಮ ಅವರು ಕುಂಡಲಿ ಎಲ್ಲ ಹೇಳ್ತಾ ಇದ್ದಾರೆ, ನೀವೇನಾಗಿದ್ದಿರಿ ಹಿಂದಿನ ಜನ್ಮದಲ್ಲಿ, ನನ್ನನ್ನು ಮಗನಾಗಿ ಪಡೀಲಿಕ್ಕೆ ನೀವೇನು ಸುಕೃತಿ ಮಾಡಿದ್ರಿ. ಈಗ ಮಗು ಹುಟ್ಟಿದ ಮೇಲೆ ನಾವೆಲ್ಲ ಕುಂಡಲಿ ತೆಗಿತೀವಲ್ಲ, ಆದರೆ ಭಗವಂತ ಇಲ್ಲಿ ತಂದೆ ತಾಯಿ ಕುಂಡಲಿ ಹೇಳ್ತಾ ಇದ್ದಾರೆ, ನೀವೇನಾಗಿದ್ದಿರಿ, ನನ್ನನ್ನು ಆ ಒಂದು ಮಗುವಾಗಿ ಪಡಲಿಕ್ಕೆ ನೀವು ಯಾವ ರೀತಿ, ನಿಮ್ಮ ಯೋಗ್ಯತೆ ಏನಿತ್ತು, ಯಾವ ನೀವು ಆ ಯೋಗ್ಯತೆಯನ್ನು ಹೇಗೆ ಸಂಪಾದನೆ ಮಾಡಿದಿರಿ, ಅಂದರೆ ಹಿಂದಿನ ಜನ್ಮದಲ್ಲಿ ಅವರು ಏನಾಗಿದ್ದರು, ಈ ರೀತಿ ಎಲ್ಲವನ್ನು ಭಗವಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಭಗವಂತನ ಜನ್ಮ ವಿಶೇಷವಾಗಿದೆ. ಮತ್ತು ಕಾರ್ಯಗಳು ನಾವೆಲ್ಲ ನೋಡ್ತೀವಲ್ಲ, 5 ವರ್ಷದ ಬಾಲಕ ಇದ್ದಾಗಲೇ ಭಗವಂತ 1,000 ಪನಗಳಿದ್ದು ಖಾಲಿಯಾಗಿ, ಖಾಲಿಯ ಸರ್ಪ ಇತ್ತಲ್ಲ ಅದಕ್ಕೆ ಎಷ್ಟು ಇದ್ದು, 1,000 ಪನಗಳು. ಆ 1,000 ಪನಗಳ ಮೇಲೆ ಭಗವಂತ 5 ವರ್ಷದ ಬಾಲಕ ಇದ್ದಾಗಲೇ ಏನು ಮಾಡಿದರು, ನರ್ತನ ಮಾಡಿದರು. ನರ್ತನ ಅಂದರೆ ಏನು ನೋಡಿ, ಒಬ್ಬರು ನರ್ತನ ಮಾಡಬೇಕಂದ್ರೆ ಹೆಂಗಿರಬೇಕಿದ್ದು, ಲೆವೆಲ್ ಇರಬೇಕಲ್ಲ, ಇದು ಫ್ಲ್ಯಾಟ್ ಇರಬೇಕಲ್ಲ, ಅಂದರೆ ಇದನ್ನು ಮಾಡೋಕ್ಕಾಗುತ್ತೆ ನೃತ್ಯ. ಆದರೆ ಭಗವಂತ ಆ ಒಂದು ಸರ್ಪದ ಮೇಲುಗಡೆ, ಅಂದರೆ ಗಂಧರ್ವರು ಎಲ್ಲ ವಾದ್ಯಗಳನ್ನು ಬಾರಿಸ್ತಾ ಇದ್ದರು, ಆದರೆ ಅದಕ್ಕೆ ಅವರು ತಾಳಕ್ಕೆ ತಕ್ಕಾಗಿ ಭಗವಂತನ ಒಂದು ನೃತ್ಯ ಇತ್ತು. ಒಂದು ಆ ಸ್ಟೆಪ್ಸ್ ಹೆಂಗಿರ್ತಿತ್ತು ಅಂದರೆ, ಒಂದು ಹಾವಿನ ಹೆಡೆ ಟಚ್ ಅಂದರೆ ಕಚ್ಚಲಿಕ್ಕೆ ಬಂದ ತಕ್ಷಣ ಇನ್ನೊಂದು ಹೆಡೆ ಮೇಲುಗಡೆ ಭಗವಂತ ಜಾರಿ ಬಿಡ್ತಿದ್ದರು. ಆವಾಗ ನೃತ್ಯ ಅಲ್ಲಿ ವಾದ್ಯಗಳ ತಕ್ಕಂಗೆ ಆ ಸ್ಟೆಪ್ಸ್ ಇರ್ತವೆ. ಅಂದರೆ ಆ ಒಂದು ನೃತ್ಯದಿಂದ ಭಗವಂತನಿಗೆ ಒಂದು ಹೆಸರನ್ನು ಕೊಡಲಾಯಿತು, ಅಂದರೆ ನಟ ನಾಗರ ಅಂತೇಳಿ. ಅಂದರೆ ಶಿವನಿಗೆ ನಟರಾಜ ಅಂತ ಹೇಳ್ತೀವಿ, ಇಲ್ಲಿ ನಟ ನಾಗರ ಅಂತೇಳಿ. ಈ ರೀತಿ ಭಗವಂತನ ಲೀಲೆಗಳು ಏನಿದೆ, ದಿವ್ಯವಾಗಿದೆ. 5 ವರ್ಷ ಬಾಲಕ ಮತ್ತು 7 ವರ್ಷದ ಬಾಲಕಿದ್ದಾಗ ಏನು ಮಾಡಿದರು ಭಗವಂತ, ಗೋವರ್ಧನ ಪರ್ವತವನ್ನು ಸತತವಾಗಿ 7 ದಿವಸಗಳ ಕಾಲ ನೋಡಿ, ತಮ್ಮ ಎಡಗೈ, ಅದು ಎಡಗೈಯನ್ನು ಕಿರುಬಳ್ಳಲ್ಲಿ ನಮಗೇನು ಶಕ್ತಿ ಇರುತ್ತೆ, ನಾವು ಏನು ಮಾಡಲ್ಲ, ಏನು ಮಾಡಲಿಕ್ಕೆ ಆಗಲ್ಲ, ಇದು ಎಡಗೈ ಕಿರುಬಳ್ಳಿಂದ ಏನಾದರೂ ನಾವು ಎತ್ತಲಿಕ್ಕಾಗತ್ತಾ. ಹಾಗೆ ಭಗವಂತ ಸತತವಾಗಿ 7 ದಿವಸಗಳ ಕಾಲ, ಅದು ಎಷ್ಟಿದೆ, 21 ಕಿಲೋಮೀಟರ್ ಸರೌಂಡಿಂಗ್ ಇದೆ, ನೋಡ್ತೀವಲ್ಲ ಹೋದಾಗ, ಅಷ್ಟು ದೊಡ್ಡದು ಪರ್ವತವನ್ನು ಭಗವಂತ ಸತತವಾಗಿ 7 ದಿವಸಗಳ ಕಾಲ ಎತ್ತಿ ಹಿಡಿದರು. ಈ ರೀತಿ ಭಗವಂತನ ಕಾರ್ಯಗಳು ದಿವ್ಯವಾಗಿದೆ. ಈ ರೀತಿ ನಾವು ಬರೀ ಅದನ್ನ ಸ್ವೀಕಾರ ಮಾಡಿದ್ರು ಮತ್ತು ಈ ರೀತಿ ಶ್ರದ್ಧೆಯಿಂದ ಶ್ರವಣ ಮಾಡಿದರೆ ಸಾಕಂತೆ, ಜೀವ ಏನಾಗುತ್ತೆ, ಜನ್ಮ ಮರಚಕ್ರದ ಮುಕ್ತ ಆಗುತ್ತೆ. ಅದಕ್ಕೆ ಅವರು ಈಗ ಅಲ್ಲಿ ಅವರೀಗ ವಿನಂತಿ ಮಾಡ್ಕೋತಾ ಇದ್ದಾರೆ, ಭಗವಂತನ ಅತಿ ಮಾನುಷ ಕಾರ್ಯಗಳನ್ನು ನೀವೀಗ ನಮಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿರಿ ಅಂತೆ. ಈ ರೀತಿ ಹಿಂದಿನ ಶ್ಲೋಕದಲ್ಲಿ ಚರ್ಚೆ ಆಗಿತ್ತು. ಈಗ ನಾವು ಶ್ಲೋಕ 21, ಈ ಶ್ಲೋಕದ ಒಂದು ಅರ್ಥವನ್ನು ಈಗ ನಾವು ಚರ್ಚೆ ಮಾಡೋಣ. ಮೊದಲು ಶ್ಲೋಕವನ್ನು ಎಲ್ಲರೂ ಒಟ್ಟಿಗೆ ಹೇಳೋಣ, ಹರೇ ಕೃಷ್ಣ. ಇದಕ್ಕೆ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷ್ವ ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೀರುತ್ತಮ ಶ್ಲೋಕೇ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮೊದಲು ನಾವು ಪ್ರಣಾಮ ಮಂತ್ರಗಳನ್ನು ಈಗ ಒಟ್ಟಿಗೆ ಹೇಳ್ಬಿಡೋಣ.
ओम अज्ञान तिमिरांधस्य ज्ञानांजन शलाकया चक्षुरुन्मीलितं येन तस्मै श्री गुरुवे नमः श्री चैतन्य मनोभीष्टं स्थापितं येन भूतले स्वयं रूपः कदा मह्यं ददाति स्वपदांतिकम् हम श्री गुरु श्रीयुत पद कमलम श्री गुरुन वैष्णवाच श्री रूपम सागर जातम सहगण रघुनाथान्वितम तम सजीवम साद्वैतम सावधूतम परिजन सहितम कृष्ण चैतन्य देवम श्री राधा कृष्ण पादान सहगण ललिता श्री विशाखान्विताश्च नमः ओम विष्णु पादाय कृष्ण प्रेष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे नमो महावदान्याय कृष्ण प्रेम प्रदायते कृष्णाय कृष्ण चैतन्य नामने गौरत्विषे नमः हे कृष्णा करुणा सिंधो दीन बंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरि प्रिय वांचा कल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे 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 कृष्णा ಯಾರ ಹತ್ರ ಪುಸ್ತಕ ಇದೆಯಾ ಏನು ಮೊಬೈಲಲ್ಲಿ ನೀವು ಓಪನ್ ಮಾಡ್ಬೋದು ಈಗ ಭಗವದ್ಗೀತೆಯ 1ನೇ ಅಧ್ಯಾಯದ 21ನೇ ಶ್ಲೋಕದ ಕುರಿತು ನಾವೀಗ ಚರ್ಚೆಯನ್ನು ಪ್ರಾರಂಭ ಮಾಡೋಣ ನಾನು ಶಬ್ದಗಳನ್ನು ಹೇಳ್ತಾ ಹೋಗ್ತೀನಿ ಎಲ್ಲರೂ ನನ್ನ ಜೊತೆ ನೀವು ಹೇಳ್ರಿ ಕಲಿಂ ಆಗತ ಆಜ್ಞಾಯ ಕಲಿಂ ಆಗತ ಆಜ್ಞಾಯ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ आसीना दीर्घसत्रेन कथायां सक्षनाहरे कलिम आगतम आज्ञाय क्षेत्रेस्मिन् वैष्णवे वयम् आसीना दीर्घसत्रेन कथायां सक्षनाहरे कलिम आगतम आज्ञाय क्षेत्रेस्मिन् वैष्णवे वयम् आसीना दीर्घसत्रेन कथायां सक्षनाहरे ಯಾರಾದರೂ ಅನ್ನುವ ಇದನ್ನು ಶ್ಲೋಕವನ್ನು ಓದ್ಬೋದು ಕಲಿಂ ಆಗತಂ ಆಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನ ಮತ್ತೆ ಯಾರಾದರೂ ಓದಲಿಕ್ಕೆ ಪ್ರಯತ್ನ ಮಾಡಬಹುದು ಆಯಿತು ಈಗ ನಾವು ಪ್ರತಿಯೊಂದು ಶಬ್ದದ ಅರ್ಥ ಮತ್ತು ಅನುವಾದ ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಕಲಿಂ
ಕಲಿಯುಗವು, ಕಬ್ಬಿಣದ ಕಲಹಯುಗವು, ಆಗತಂ ಬಂದಿರುವುದನ್ನು ಆಜ್ಞಾಯ ತಿಳಿದು ಕ್ಷೇತ್ರೇ ಭೂಪ್ರದೇಶದಲ್ಲಿ ಅಸ್ಮಿನ್ ಈ ವೈಷ್ಣವೇ ಭಗವಂತನ ಭಕ್ತರಿಗಾಗಿಯೇ ವಿಶೇಷವಾಗಿ ಕಾದಿರಿಸಲ್ಪಟ್ಟ ವಯಂ ನಾವು ಆಸೀನಃ ಕುಳಿತುಕೊಂಡು ದೀರ್ಘಕಾಲದ ಸತ್ರೇನ ಯಜ್ಞಗಳನ್ನು ನಡೆಸುವುದಕ್ಕಾಗಿ ಕಥಾಯಾಂ ಮಾತುಗಳಲ್ಲಿ ಸಕ್ಷಣ ನಮ್ಮ ಸಮಯವನ್ನು ವಿನಿಯೋಗಿಸಿ ಹರೇ ದೇವೋತ್ತಮ ಪರಮಪುರುಷನ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಅನುವಾದ: ಕಲಿಯುಗ ಆಗಲೇ ಪ್ರಾರಂಭವಾಗಿದೆ, ಇದನ್ನು ಚೆನ್ನಾಗಿ ಬಲ್ಲ ನಾವು. ಈ ಪುಣ್ಯಕ್ಷೇತ್ರದಲ್ಲಿ ದೇವೋತ್ತಮ ಪರಮಪುರುಷನ ಅಲೌಕಿಕ ಸಂದೇಶವನ್ನು ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ ಈ ರೀತಿ ಯಾಗವನ್ನು ಆಚರಿಸಲು ಸಮಾವೇಶಗೊಂಡಿದ್ದೇವೆ. ಭಾವಾರ್ಥವನ್ನು ನಾನು ಓದ್ಬಿಡ್ತೀನಿ ಒಂದು ಸರಿ. ಸುವರ್ಣ ಯುಗವಾದ ಸತ್ಯಯುಗದಂತೆ ಅಥವಾ ರಜತ ಮತ್ತು ತಾಮ್ರ ಯುಗಗಳಾದ ತ್ರೇತಾ ಮತ್ತು ದ್ವಾಪಾರ ಯುಗಗಳಂತೆ ಕಲಿಯುಗವು ಆತ್ಮ ಸಾಕ್ಷಾತ್ಕಾರಕ್ಕೆ ಎಳ್ಳಷ್ಟು ಸೂಕ್ತವಾದುದಲ್ಲ. ಸತ್ಯಯುಗದಲ್ಲಿ ಜನತೆ 100,000 ವರ್ಷ ಬದುಕಿದ್ದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸುದೀರ್ಘ ಧ್ಯಾನವನ್ನು ಆಚರಿಸುತ್ತಿದ್ದರು. ತ್ರೇತಾಯುಗದಲ್ಲಿ ಜೀವಿತ ಅವಧಿ 10,000 ವರ್ಷಗಳಾದಾಗ ಮಹಾಯಜ್ಞಗಳ ಆಚರಣೆಯಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲಾಗುತ್ತಿತ್ತು ಮತ್ತು ದ್ವಾಪಾರ ಯುಗದಲ್ಲಿ ಜೀವಿತದ ಅವಧಿಯು 1,000 ವರ್ಷಗಳಾದಾಗ ಭಗವಂತನ ಆರಾಧನೆಯಿಂದ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲಾಗುತ್ತಿತ್ತು. ಆದರೆ ಕಲಿಯುಗದಲ್ಲಿ ಜೀವಿತದ ಅವಧಿ 100 ವರ್ಷ ಮಾತ್ರ. ಇದರ ಜೊತೆಗೆ ವಿವಿಧ ಕಷ್ಟಕೋಟಲೆಗಳು ಬೇರೆ ಎಂದೇ ಆತ್ಮ ಸಾಕ್ಷಾತ್ಕಾರಕ್ಕೆ ಭಗವಂತನ ಪವಿತ್ರ ನಾಮಖ್ಯಾತಿ ಮತ್ತು ಲೀಲೆಗಳ ಸಂಕೀರ್ತನೆಯ ಮಾರ್ಗವನ್ನು ಸಲಹೆ ಮಾಡಲಾಗಿದೆ. ನೈಮಿಷಾರಣ್ಯದ ಋಷಿಗಳು ಭಗವದ್ಭಕ್ತರಿಗೆಂದೇ ಮೀಸಲಾದ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. 1,000 ವರ್ಷಗಳ ಕಾಲ ಭಗವಂತನ ಲೀಲೆಗಳ ಶ್ರವಣಕ್ಕೆ ಸಿದ್ಧರಾದರು. ಈ ಋಷಿಗಳ ನಿರ್ದೇಶನದಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಸತತವಾಗಿ ಭಾಗವತದ ಶ್ರವಣ ಸಂಕೀರ್ತನಗಳೇ ಮಾರ್ಗೋಪಾಯ ಎಂಬುದನ್ನು ತಿಳಿದುಕೊಳ್ಳಬೇಕು. ಸತತ ಪ್ರಯತ್ನಗಳಿಂದ ಕೇವಲ ಕಾಲ ಹರೇ ಕೃಷ್ಣ ಉಳಿದ ಪ್ರಯತ್ನಗಳಿಂದ ಕೇವಲ ಕಾಲಹರಣವಾದೀತಷ್ಟೇ. ಯಾಕೆಂದರೆ ವಾಸ್ತವಿಕ ಫಲಗಳು ಏನೂ ಸಿಗುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾಗವತ ಧರ್ಮದ ಈ ಪದ್ಧತಿಯನ್ನು ಉಪದೇಶಿಸಿದರು. ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಸಂದೇಶಗಳನ್ನು, ಮುಖ್ಯವಾಗಿ ಭಗವದ್ಗೀತೆಯ ಸಂದೇಶವನ್ನು ಪ್ರಸಾರ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ಅವರು ಸೂಚಿಸಿದರು. ಯಾರು ಭಗವದ್ಗೀತೆಯ ಉಪದೇಶಗಳಲ್ಲಿ ಸ್ಥಿರವಾಗಿ ತಮ್ಮ ಮನಸ್ಸನ್ನು ನೆಲೆಗೊಳಿಸುತ್ತಾರೋ ಅಂತಹವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಚ್ಚಿನ ಜ್ಞಾನ ಸಂಪಾದಿಸಲು ಶ್ರೀಮದ್ ಭಾಗವತದ ಅಧ್ಯಯನವನ್ನು ಕೈಗೊಳ್ಳಬಹುದು. ಹರೇ ಕೃಷ್ಣ. ನೋಡಿ, ಈಗ ಈ ಶ್ಲೋಕದಲ್ಲಿ ಶೌನಕ ಋಷಿಗಳ ನೇತೃತ್ವದಲ್ಲಿ ಎಲ್ಲ ಋಷಿಮುನಿಗಳೀಗ ಈ ಕಲಿಯುಗದ ಪ್ರಾರಂಭದಲ್ಲಿ ನೈಮಿಷಾರಣ್ಯದಲ್ಲಿ ಅವರೀಗ ಸಮಾವೇಶಗೊಂಡಿದ್ದಾರೆ. ಅಲ್ಲಿ ಸೂತ ಗೋಸ್ವಾಮಿಗಳು ಅಲ್ಲಿ ಈಗ ವ್ಯಾಸಪೀಠದ ಮೇಲೆ ವಿರಾಜಿತರಾಗಿದ್ದಾರೆ. ಶೌನಕ ಋಷಿಗಳು ಎಲ್ಲ ಋಷಿಮುನಿಗಳ ಒಂದು ನಾಯಕತ್ವವನ್ನು ವಹಿಸಿ ಈಗ ಅವರು ಈ ಒಂದು ಕೋರಿಕೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಕಲಿಯುಗದಲ್ಲಿ ಯಾವುದು ಯೋಗ್ಯವಾದದ್ದು ಅಂದರೆ ಭಕ್ತಿಯ ಮಾರ್ಗದಲ್ಲಿ ಅನ್ನುವುದನ್ನು ಇಲ್ಲಿ ಪ್ರಸ್ತಾಪಪಡಿಸಲಾಗ್ತದೆ.
ಅವರು ಸತತವಾಗಿ 1000 ವರ್ಷಗಳವರೆಗೆ ಯಾವ ಯಜ್ಞವನ್ನು ಮಾಡಲಿಕ್ಕೆ ನಿರ್ಧಾರ ತಗೊಂಡಿದ್ದಾರೆ ಈಗ ಭಗವಂತನ ಗುಣ ಲೀಲೆಗಳ ಮತ್ತು ಅವನ ಖ್ಯಾತಿಯನ್ನು ಶ್ರವಣ ಮಾಡುವುದು ಈ ಶ್ರವಣ ಮಾಡುವ ಒಂದು ಯಜ್ಞ ಅದರಲ್ಲಿ ಈಗ ತೊಡಗಲಿಕ್ಕೆ ಅವರು ಏನು ಮಾಡಿದ್ದಾರೆ ನಿರ್ಧಾರ ತಗೊಂಡಿದ್ದಾರೆ ಅದು ವಿಶೇಷವಾದಂಥ ನೋಡಿ ನೈಮಿಷಾರಣ್ಯ ಏನಿದೆ ಅದು ಬಹಳ ಪವಿತ್ರವಾದಂಥ ಸ್ಥಳದಲ್ಲಿ ಈಗ ಎಲ್ಲರೂ ಸಮಾವೇಶಗೊಂಡು ಕಲಿಯುಗದಲ್ಲಿ ಕಲಿಯುಗ ಬಹಳ ದೋಷಪೂರ್ಣವಾಗಿದೆ ಅದರ ಅವಧಿ ನಮ್ಮ ಜೀವಿತದ ಅವಧಿಯನ್ನು ಅಲ್ಲಿ ಕಡಿಮೆ ಇದೆ ಈ ರೀತಿ ಈಗ ಮೂಲ ಉದ್ದೇಶ ಇಲ್ಲೇನಿದೆ ಅವರು ಸಮಾವೇಶಗೊಂಡಿರೋದು ಕಲಿಯುಗದಲ್ಲಿ ಮೂಲ ಯಾವುದು ಭಕ್ತಿಯ ಒಂದು ಪ್ರಧಾನ ಮಾರ್ಗ ಅಂತ ಹೇಳ್ತಾ ಇದ್ದಾರೆ ಶ್ರವಣ ಶ್ರವಣ ಮತ್ತು ಕೀರ್ತನ ಇದನ್ನು ನಾವೆಲ್ಲ ಆಚರಿಸಬೇಕು ಅನ್ನೋದನ್ನು ಅವರು ಈಗ ಮಾದರಿಯಾಗಿ ಅಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಕಲಿಯುಗದ ಪ್ರಾರಂಭದಲ್ಲಿ ಈಗ ಇನ್ನೂ ಇದರ ವಿವರಣೆಯನ್ನು ಭಾವಾರ್ಥದಲ್ಲಿ ಪ್ರಭುಪಾದವರು ಬರಿತಾ ಇದ್ದಾರೆ ಯಾಕೆ ಕಲಿಯುಗದಲ್ಲಿ ಇದು ಪ್ರಾಧಾನ್ಯ ಆಗುತ್ತೆ ನೋಡಿ ಈ ಭಾವಾರ್ಥದಲ್ಲಿ ಮೊದಲನೇ ಯುಗದ ಬಗ್ಗೆನೂ ಪ್ರಭುಪಾದವರು ತುಂಬ ವಿವರವಾಗಿ ಬರೆದಿದ್ದಾರೆ ಅಂದರೆ ಮೊದಲು ಯಾವುದು ಸತ್ಯಯುಗ ಸತ್ಯಯುಗವನ್ನು ಏನಂತ ಹೇಳ್ತಾ ಇದ್ದಾರೆ ಸ್ವರ್ಣಯುಗ ಅಂತಲೂ ಹೇಳ್ತಾ ಇದ್ದಾರೆ ಅಲ್ಲಿ ಸ್ವರ್ಣ ಏನಿದೆ ಅದು ಬಹಳ ಪ್ರಮುಖವಾಗಿತ್ತು ಆಮೇಲೆ ಅಲ್ಲಿ ಆ ಒಂದು ಯುಗದಲ್ಲಿ ಮನುಷ್ಯ ಜೀವಿಗಳ ಒಂದು ಜೀವಿತದ ಅವಧಿ ಎಷ್ಟಿತ್ತು 100,000 ವರ್ಷಗಳಿತ್ತು 100,000 ವರ್ಷಗಳವರೆಗೆ ಎಲ್ಲರೂ ಅವರ ಜೀವಿತದ ಅವಧಿ ಇತ್ತು ಆಗ ಅಲ್ಲಿ ಭಕ್ತಿಯಲ್ಲಿ ಪ್ರಧಾನವಾದಂಥ ಒಂದು ಕಾರ್ಯ ಯಾವುದಿತ್ತಂದರೆ ಯಜ್ಞಗಳನ್ನು ಅಂದರೆ ತಪಸ್ಸನ್ನು ಆಚರಣೆ ಮಾಡೋದು ಭಗವಂತನ ಕುರಿತು ಧ್ಯಾನವನ್ನು ಮಾಡಬೇಕಾಗ್ತಿತ್ತು ಕಲಿಯುಗದ ಯುಗಧರ್ಮ ಏನಿದೆ ಧ್ಯಾನವನ್ನು ಮಾಡೋದು ತಪಸ್ಸನ್ನು ಮಾಡೋದು ಅಂದರೆ ಆ ಸಮಯದಲ್ಲಿ ಸತತವಾಗಿ 10,000 ವರ್ಷಗಳವರೆಗೆ ತಪಸ್ಸನ್ನು ಮಾಡ್ತಾಯಿದ್ರು ವನಗಳಿಗೆ ಹೋಗಿ ಅರಣ್ಯಗಳಿಗೆ ಹೋಗಿ ಅವರು ಯಾವುದೋ ಊಟ ನೀರು ಯಾವುದ್ರದ್ದು ಅವ್ರಿಗೆ ಲಕ್ಷ್ಯ ಇರ್ತಿರ್ಲಿಲ್ಲ ನಾವು ಒಂದು ದಿವಸನೂ ಏಕಾದಶಿ ಮಾಡಬೇಕಂದ್ರೆ ನಮಗೆ ಕಷ್ಟ ಆಗುತ್ತೆ ಹೌದಲ್ರಿ ಅಂದರೆ ಆ ಸಂದರ್ಭದಲ್ಲಿ ಅವರು ಅಷ್ಟೊಂದು ಅವರು ಅಂದರೆ ಕಠೋರ ತಪಸ್ಸು ಮಾಡಬೇಕಾಗ್ತಿತ್ತು ಭಗವಂತನನ್ನು ಪ್ರಸನ್ನಗೊಳಿಸ್ಬೇಕಂದ್ರೆ ಒಂದು ದಿವಸ ಅಲ್ಲ ನಾವು ಒಂದು ದಿವಸ ಏಕಾದಶಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅವರು ಕಾಡಿಗೆ ಹೋಗಿ 10,000 ವರ್ಷಗಳವರೆಗೆ ಅಂದರೆ ಕನಿಷ್ಠ 10,000 ವರ್ಷಗಳವರೆಗೆ ಧ್ಯಾನದಲ್ಲಿ ಕೂತ್ಕೋತಾ ಇದ್ದರು ಭಗವಂತ ಪ್ರಸನ್ನ ಅದೇ ಥರ ನೋಡಿ ತ್ರೇತಾಯುಗವನ್ನು ರಜತ ಯುಗ ಅಂತ ಹೇಳ್ತಾ ಇದ್ದಾರೆ ಬೆಳ್ಳಿ ರಜತ ಯುಗ ಆ ಯುಗದಲ್ಲಿ ಯುಗದ ಧರ್ಮ ಏನಿತ್ತು ಯಜ್ಞ ಯಾಗಾದಿಗಳನ್ನು ಮಾಡೋದು ಯಜ್ಞಗಳನ್ನು ಸಂಪನ್ನ ಮಾಡಬೇಕಂದ್ರೆ ಬಹಳಷ್ಟು ಸಾಮಗ್ರಿಗಳೆಲ್ಲ ಬೇಕು ಒಂದು ಪ್ರಚುರ ಮಾತ್ರದಲ್ಲಿ ಬಹಳ ಪ್ರಮಾಣದಲ್ಲಿ ಬೇಕು ಆದರೆ ಆ ಯುಗದಲ್ಲಿ ಆ ಒಂದು ಯಜ್ಞ ಆ ಯುಗದ ಧರ್ಮ ಇತ್ತು ಆ ಸಂದರ್ಭದಲ್ಲಿ ಯಜ್ಞಗಳನ್ನು ಮಾಡಿ ಭಗವಂತನನ್ನು ಪ್ರಸನ್ನಗೊಳಿಸ್ತಾ ಇದ್ದರು ಆದರೆ ಮುಂದೆ ಆ ಯುಗದಲ್ಲಿ ಜೀವಿತದ ಅವಧಿ ಎಷ್ಟು ಹೇಳ್ತಾ ಇದ್ದಾರೆ 10,000 ವರ್ಷಗಳು ನೋಡಿ ಅಲ್ಲಿ ಜೀವಿತದ ಅವಧಿನೂ ಎಷ್ಟಿದೆ 10,000 ವರ್ಷಗಳು ಅಂದರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಮೊದಲು 1,00,000 ವರ್ಷಗಳು ಆಮೇಲೆ 10,000 ವರ್ಷಗಳು ಮುಂದಿನ ಯುಗ ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಭಗವಂತನ ವಿಗ್ರಹ ಆರಾಧನೆ ಇದು ಪ್ರಧಾನ ಯುಗಧರ್ಮ ಆಗಿತ್ತು ಆ ಒಂದು ಯುಗದಲ್ಲಿ ಯುಗದ ಅಂದರೆ ಮನುಷ್ಯನ ಆಯುಷ್ ಎಷ್ಟಿದೆ 1,000 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿ ಈ ಕಲಿಯುಗದಲ್ಲಿ ಏನಾಗುತ್ತೆ ಆಯುಷ್ಯನೂ ಅಲ್ಪ ಇದೆ ಆಯುಷ್ಯ ಅಲ್ಪ ಅಷ್ಟೇ ಅಲ್ಲ ಅದು ಕ್ರಮೇಣ ಕಡಿಮೆನೂ ಆಗ್ತಾ ಇದೆ ಸರಾಸರಿ ಆಯುಷು ಈಗ ಮೊದಲು ಎಷ್ಟಿತ್ತು 100 ಇಯರ್ಸ್ ಇತ್ತು ಈಗ ಅದೇನಾಗ್ತಾ ಇದೆ ಮತ್ತೆ ಕ್ರಮೇಣ ಕಡಿಮೆ ಆಗ್ತದೆ ಆದರೆ ಈ ಕಲಿಯುಗದಲ್ಲಿ ಯುಗಧರ್ಮ ಏನಿದೆ ಅದನ್ನು ನೋಡಿ ಭಗವಂತನ ಪವಿತ್ರ ನಾಮ ಖ್ಯಾತಿ ಲೀಲೆಗಳ ಸಂಕೀರ್ತನೆ ಮಾರ್ಗವನ್ನು ಸಲಹೆ ಮಾಡಲಾಗಿದೆ ಅಂದರೆ ಭಗವಂತನ ನಾಮದ ಮತ್ತು ಲೀಲೆಗಳ ಶ್ರವಣ ಮಾಡೋದು ಮತ್ತು ಕೀರ್ತನೆ ಮಾಡೋದು ನಾಮದ ಕೀರ್ತನೆ ಮಾಡೋದು ಮತ್ತು ಶ್ರವಣವನ್ನು ಮಾಡೋದು ಇದು ಕಲಿಯುಗದಲ್ಲಿ ವಿಶೇಷವಾಗಿ ಪ್ರಾಧಾನ್ಯವಾಗಿ ಸೂಚಿಸಲಾದಂಥ ಭಕ್ತಿಯ ಮಾರ್ಗ ಈ ಮಾರ್ಗವನ್ನು ನಾವೀಗ ಅನ್ವಯಿಸ್ಕೋಬೇಕು ಅದನ್ನೇ ಈಗ ಅಲ್ಲಿ ನೈಮಿಷಾರಣ್ಯದಲ್ಲಿ ನಮಗೆ ಶೌನಕಾದಿ ಋಷಿಮುನಿಗಳು ಇವುಗಳ ನೇತೃತ್ವದಲ್ಲಿ ಅವರಿಗೆ ನಮ್ಮ ಮಾದರಿಯಾಗಿ ತೋರಿಸಿಕೊಡ್ತಾ ಇದ್ದಾರೆ ಕಲಿಯುಗದಲ್ಲಿ ನಾವು ಏನು ಮಾಡಬೇಕನ್ನೋದನ್ನು ಮತ್ತು ಇದರ ಒಂದು ಇನ್ನೂ ಪ್ರಾಧಾನ್ಯತೆಯನ್ನು ನೋಡಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ ಕಲಿಯುಗದಲ್ಲಿ ನೋಡಿ ಚೈತನ್ಯ ಮಹಾಪ್ರಭುಗಳು ಸಹ ಅವರು ಸಹ ಹೇಳ್ತಾರೆ ಉಪದೇಶ ಇದೆ ಚೈತನ್ಯ ಮಹಾಪ್ರಭುಗಳು ಭಾಗವತ ಧರ್ಮದ ಈ ಪದ್ಧತಿಯನ್ನು ಉಪದೇಶಿಸಿದರು ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಸಂದೇಶಗಳನ್ನು ಮುಖ್ಯವಾಗಿ ಭಗವದ್ಗೀತೆಯ ಸಂದೇಶವನ್ನು ಪ್ರಸಾರ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ಅವರು ಸೂಚಿಸಿದರು
ನೋಡಿ, ಕಲಿಯುಗದಲ್ಲಿ ಭಕ್ತಿಯಲ್ಲಿ ವಿಶೇಷವಾದಂಥ ಒಂದು ಪ್ರಾಧಾನ್ಯ ಕಾರ್ಯ ಏನಿದೆ, ಪ್ರಚಾರ ಕಾರ್ಯ. ಅಂದರೆ ಈ ಭಗವದ್ಗೀತೆಯ ಪ್ರಚಾರದಲ್ಲಿ ಯಾರೆಲ್ಲ ನೋಡಿ ಈ ಭಾರತ ಭೂಮಿಯಲ್ಲಿ ಜನ್ಮ ತಗೊಂಡಿದ್ದಾರೆ. ಒಂದು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಒಂದು ಶ್ಲೋಕ ಬರುತ್ತೆ, ಭಾರತ ಭೂಮಿ ತೆಹೆಯಲ್ಲಿ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕ ಕರಿಕರ ಪರ ಉಪಕಾರ. ಅಂದರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಯಾರು ಮನುಷ್ಯ ಜನ್ಮವನ್ನು ಪಡೆದಿದ್ದಾರೆ ಈ ಭಾರತ ಭೂಮಿಯಲ್ಲಿ, ಅವರು ಜನ್ಮವನ್ನು ಹೇಗೆ ಸಾರ್ಥಕ ಮಾಡ್ಕೋಬೇಕು, ಈ ನಮ್ಮ ವೈದಿಕ ಗ್ರಂಥವಾದಂಥ ಭಗವದ್ಗೀತೆ ಜ್ಞಾನವನ್ನು ಪ್ರಚಾರ ಮಾಡುವ ಮೂಲಕ ತಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು. ಮತ್ತು ಇನ್ನೂ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಆರೇ ದೇಕೋ ತಾರೇಕಃ ಕೃಷ್ಣ ಉಪದೇಶ ಅಮಾರ ಆಜ್ಞಾಯ ಗುರು ಹೈ ತಾರೇ ದೇಶ. ನೋಡಿ, ಕಲಿಯುಗದಲ್ಲಿ ಭಗವಂತನ ಈ ಆದೇಶ ಇದೆ ನಮಗೆಲ್ಲರಿಗೂ. ನಾವು ಏನೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ ಇದನ್ನು ಏನು ಮಾಡಬೇಕು, ನಾವೀಗ ಬೇರೆದವ್ರಿಗೆ ಪ್ರಚಾರ ಮಾಡಬೇಕು. ಪ್ರತಿಯೊಬ್ಬರೂ ಗುರು ಆಗಬೇಕು ಕಲಿಯುಗದಲ್ಲಿ. ನಾವೆಲ್ಲರೂ ನೋಡಿ ಗುರು ಆಗಬೇಕಂದ್ರೆ ನಮ್ಗೆ ಅನಿಸ್ಬೋದು, ಏನಪ್ಪ ಸಂಸ್ಕೃತಿ ಎಲ್ಲ ಜ್ಞಾನ ಇರಬೇಕು, ಭಗವದ್ಗೀತೆ ಪೂರ್ತಿ ಎಲ್ಲ ಅಧ್ಯಯನ ಮಾಡಿರಬೇಕು, ಏನಾದರೂ ಕೋರ್ಸ್ ಮಾಡಿರ್ಬೇಕು, ಈ ರೀತಿ ಅಲ್ಲ. ಸಹಜವಾಗಿ ಪ್ರಭುಪಾದರು ಬರೀತಾರೆ, ನೀವು ಏನು ಕೇಳ್ತಾ ಇದ್ದೀರಿ ಈಗ ಶ್ರದ್ಧೆಯಿಂದ, ನಾವೇನು ಕೇಳ್ತೀವಿ ನಮಗೆಷ್ಟು ಅರ್ಥ ಆಗಿದೆ ಇದನ್ನು ನಾವು ಬೇರೆದವ್ರು ಹೇಳಿದರೆ ಸಾಕು. ಬರೀ ನಾವು ಕೃಷ್ಣ ದೇವತಮ್ ಪರಂ ಪುರುಷ ಇಷ್ಟು ಹೇಳಿದರೆ ಸಾಕಂತೆ. ನಮಗೆಷ್ಟು ಗೊತ್ತಿದೆ ಆ ಕಾರ್ಯ ಏನಿದೆ ಕೇಳಿರೋದನ್ನು ನಾವು ಪ್ರಚಾರ ಮಾಡಲೇಬೇಕು. ಇದು ಭಗವಂತನ ನಮಗೆ ಆದೇಶ ಇದೆ. ಈ ಆದೇಶವನ್ನು ಪಾಲನೆ ಮಾಡೋದನ್ನ ಏನಾಗುತ್ತೆ, ವಿಶೇಷವಾಗಿ ಭಗವಂತ ಪ್ರಸನ್ನ ಆಗ್ತಾರೆ. ಕಲಿಯುಗದಲ್ಲಿ ಪ್ರಚಾರದಿಂದನೇ ನಾವು ಭಗವಂತನ ಪ್ರಸನ್ನಗೊಳಿಸೋದು. ಅದು ನೋಡಿ, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮ ಭವಿತಾ ನಚ ಮೇ ತಸ್ಮಾದ್ ಅನ್ಯ ಪ್ರಿಯತರೋ ಭೂಯಿ. ನೋಡಿ, ಅಂದರೆ ಈ ಭೂಮಿಯ ಮೇಲೆ ಅವರಿಗಿಂತ ಪ್ರಿಯರು ನನಗೆ ಯಾರೂ ಇಲ್ಲ. ಯಾರು ಯಾರು ಈ ಜ್ಞಾನದ ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ ಅವರಿಗಿಂತ ಪ್ರಿಯರು ಮುಂದೇನೂ ಇರಲ್ಲ, ಹಿಂದೇನು ಈಗೂ ಇರಲ್ಲ, ಹಿಂದೇನೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರಷ್ಟು ಪ್ರಿಯರು ನನಗೆ ಬೇರೆ ಯಾರೂ ಇಲ್ಲ ಅಂತ ಭಗವಂತ ಸಾಕ್ಷಾತ್ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲೇ. ಅದಕ್ಕೆ ಕಲಿಯುಗದಲ್ಲಿ ಹರೇ ಕೃಷ್ಣ ದಯವಿಟ್ಟು ಎಲ್ಲರೂ ಮೊಬೈಲ್ಗಳನ್ನು ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ರಿ, ಅದು ಅಲಾರಾಮ್ ಇತ್ತೆ. ಎಲ್ಲರೂ ಸೈಲೆಂಟ್ ಮೋಡಲ್ಲೇ ಇಟ್ಬಿಡ್ರಿ ದಯವಿಟ್ಟು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ನೋಡಿ, ಈಗ ಚೈತನ್ಯ ಮಹಾಪ್ರಭುಗಳ ಆದೇಶ, ಭಗವಂತ ಕೃಷ್ಣನ ಆದೇಶ ನಮ್ಮ ಕಲಿಯುಗದಲ್ಲಿ ಏನಿದೆ, ನಾವು ಮುಖ್ಯವಾಗಿ ಇದನ್ನು ಶ್ರವಣ ಮಾಡಬೇಕು. ನೋಡಿ, ಶ್ರವಣದಲ್ಲಿ ನಮಗೆ ಬಹಳ ಉತ್ಸುಕತೆ ಇರಬೇಕು. ನೋಡಿ, ಇಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕ ಋಷಿಗಳು ಅವರ ನೇತೃತ್ವದಲ್ಲಿ ಎಲ್ಲ ಋಷಿಮುನಿಗಳು 1000 ವರ್ಷಗಳವರೆಗೆ ಸತತವಾಗಿ ಶ್ರವಣ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ ಅವರು. ವಿಚಾರ ಮಾಡಿರಿ, ಅಂದರೆ ಆ ಒಂದು ಉತ್ಸುಕತೆ ನಮ್ಮಲ್ಲಿ ಬರಬೇಕು. ನಾವು ಪ್ರತಿ ವಾರ ನೋಡಿ, ಅಟ್ಲೀಸ್ಟ್ ವಾರದಲ್ಲಿ ನಾವು ಒಂದು ಸಾರಿ ಸಮಯಕ್ಕೆ ಸರಿಯಾಗಿ ಬಂದುಬಿಟ್ಟು ಅದನ್ನು ನಮ್ಮಲ್ಲಿ ಉತ್ಸುಕತೆ ಇರಬೇಕು. ಅಂದರೆ ಪ್ರಾರಂಭದಿಂದಲೇ ನಾನು ಅದನ್ನು ಕೇಳಬೇಕು, ಇವತ್ತೇನು ಹೇಳ್ತಾರೆ ಕೇಳಿರೋದನ್ನು ನಾವು ಮತ್ತೆ ಮನನ ಮಾಡಬೇಕು. ಮನನ ಆದಮೇಲೆ ಬೇರೆದವರಿಗೆ ನಾವು ಅದನ್ನ ಹೇಳಬೇಕು. ಆಗ ಅದು ಬೇರೆದವ್ರಿಗೆ ಯಾವಾಗ ಹೇಳ್ತೀವಿ ಅದು ನಮಗೆ ನಮ್ಮ ಮನಸ್ಸಿನಲ್ಲಿ ಅದು ತುಂಬ ಆಳವಾಗಿ ಉಳಿಯುತ್ತೆ, ಇಲ್ಲಾಂದರೆ ಮರ್ತು ಹೋಗಿಬಿಡ್ತೀವಿ. ಅದಕ್ಕೆ ಭಗವಂತನ ಆದೇಶ ಏನಿದೆ ನಮ್ಮ ಕಲಿಯುಗದಲ್ಲಿ, ನಾವು ಬೇರೆದವರಿಗೆ ಇದನ್ನು ಈ ಒಂದು ಜ್ಞಾನವನ್ನು ಬೇರೆದವ್ರಿಗೆ ಹೇಳಬೇಕು. ಆಗ ಏನಾಗುತ್ತೆ, ನಮ್ಮಲ್ಲಿ ಅದು ಇನ್ನೂ ನೆನಪು ಉಳಿಯುತ್ತೆ, ಮತ್ತು ಬೇರೆದವರಿಗೆ ಇದೇ ಕಲಿಯುಗದಲ್ಲಿ ಅತ್ಯಂತ ದೊಡ್ಡ ಅಂದರೆ ಔದಾರ್ಯತೆ ಅಂದರೆ ಬೇರೆಯವರಿಗೆ ಉಪಕಾರ ಮಾಡುವಂಥದ್ದಂದ್ರೇ ಈ ಜ್ಞಾನದ ಪ್ರಚಾರ ಕಾರ್ಯದಲ್ಲಿ ತೊಡಗೋದು ನಾವು. ಈ ರೀತಿ ಈ ಶ್ಲೋಕದಲ್ಲಿ ವಿಶೇಷವಾಗಿ ಶ್ರವಣ ಮಾಡುವುದು ಅಂದರೆ ಕೇಳುವುದು ಮತ್ತು ಕೀರ್ತನ ಮಾಡುವುದು, ಅದರ ಒಂದು ಮಹತ್ವ ಹೇಗಿದೆ ಕಲಿಯುಗದಲ್ಲಿ ಅನ್ನೋದನ್ನು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಶೌನಕ ಋಷಿಗಳು ತಾವಾಗಿ ಆ ರೀತಿ ಮಾದರಿಯಾಗಿ ಶ್ರೀಕೃಷ್ಣನ ಸಂದೇಶಗಳನ್ನು ಮುಖ್ಯವಾಗಿ ಭಗವದ್ಗೀತೆ ಸಂದೇಶವನ್ನು ಪ್ರಚಾರ ಮಾಡುವ ಪ್ರಸಾರ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕೆಂದು ಅವರು ಸೂಚಿಸಿದರು. ಯಾರು ಭಗವದ್ಗೀತೆಯ ಉಪದೇಶಗಳಲ್ಲಿ ಸ್ಥಿರವಾಗಿ ತಮ್ಮ ಮನಸ್ಸನ್ನು ನೆಲೆಗೊಳಿಸುತ್ತಾರೋ ಅಂಥವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಚ್ಚಿನ ಜ್ಞಾನ ಸಂಪಾದಿಸಲು ಶ್ರೀಮದ್ ಭಾಗವತದ ಅಧ್ಯಯನವನ್ನು ಕೈಗೊಳ್ಳಬಹುದು. ನೋಡಿ, ಇಲ್ಲಿ ಪ್ರಭುಪಾದರು ಬರೀತಾರೆ,
ಅಂದರೆ ನಾವು ಭಗವದ್ಗೀತೆ ಅಧ್ಯಯನವನ್ನು ಮಾಡಿದ ಮೇಲೆ ನಾವು ಭಾಗವತಂ ಶ್ರೀಮದ್ ಭಾಗವತಂ ಅನ್ನೋದು ಅಧ್ಯಯನವನ್ನು ಮಾಡಬೇಕು. ನಾವೆಲ್ಲ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ದಾರೆ ಯಾವ ರೀತಿ ನಾವು ಅಧ್ಯಯನ ಮಾಡಬೇಕು. ಮೊದಲು ಭಗವದ್ಗೀತೆ ಅಧ್ಯಯನ ಮಾಡಬೇಕು, ಆಮೇಲೆ ಶ್ರೀಮದ್ ಭಾಗವತದ ಅಧ್ಯಯನವನ್ನು ಮಾಡಬೇಕು. ನೋಡಿ ಈಗ ಶ್ಲೋಕ 22, ಈ ಶ್ಲೋಕವನ್ನು ನಾವೀಗ ಚರ್ಚೆಗೆ ತಗೊಳ್ಳೋಣ. ಎಲ್ಲರೂ ನನ್ನ ಜೊತೆ ನೀವು ಈ ಶ್ಲೋಕದ ಶಬ್ದಗಳನ್ನು ಒಟ್ಟಿಗೆ ಹೇಳೋಣ ಎಲ್ಲರೂ. ತ್ವಂ ನಃ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ತಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರ ಇವಾರ್ಣವಂ. ತ್ವಂ ನಃ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ತಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರೈವಾರ್ಣವಂ. ತ್ವಂ ನಃ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ತಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರೈವಾರ್ಣವಂ. ಯಾರಾದರೂ ಹೇಳ್ಬೋದು ಈಗ ಶ್ಲೋಕದ ತ್ವಂ ನಃ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ತಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರೈವಾರ್ಣವಂ. ಮತ್ತಾರಾದರೂ ಹೇಳ್ತೀರಿ? ಆಯಿತು. ಈಗ ಪ್ರತಿಯೊಂದು ಶಬ್ದದ ಅರ್ಥವನ್ನು ನಾವೆಲ್ಲರೂ ಒಟ್ಟಿಗೆ ಹೇಳೋಣ. ತ್ವಂ ನಾವು, ನಃ ನಮ್ಮನ್ನು, ಸಂದರ್ಶಿತಃ ಸಂಧಿಸಿದ್ದೀರಿ, ಧಾತ್ರ ಸುದೈವದಿಂದ, ದುಸ್ತರಂ ದಾಟಲ ಅಸಾಧ್ಯವಾದ, ನಿಸ್ತಿತೀರ್ಷತಾಂ ದಾಟಲು ಬಯಸುವವರಿಗೆ, ಕಲಿಂ ಕಲಿಯುಗವನ್ನು, ಸತ್ವಹರಂ ಸುಗುಣಗಳನ್ನು ನಾಶ ಮಾಡುವ, ಪುಂಸಾಂ ಮನುಜರ, ಕರ್ಣಧಾರ ಇವ ನೌಕಾನಾಯಕನಂತೆ, ಅರ್ಣವಂ ಸಾಗರವನ್ನು. ಅನುವಾದ ಮತ್ತು ಭಾವಾರ್ಥ ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಅನುವಾದ. ನಾವು ದೈವೇಚ್ಛೆಯಿಂದ ಸೌಜನ್ಯದ ಮೂರ್ತಿಯಾದ ತಮ್ಮನ್ನು ಇಲ್ಲಿ ಭೇಟಿ ಮಾಡಿದ್ದೇವೆ. ಮಾನವನ ಸಕಲ ಸದ್ಗುಣಗಳನ್ನು ನಾಶಗೊಳಿಸುವ ದುಸ್ತರವಾದ ಕಲಿಯುಗ ಎಂಬ ಸಮುದ್ರವನ್ನು ದಾಟಲಿಚ್ಛಿಸುವವರ ನೌಕೆಗೆ ನಾವು ತಮ್ಮನ್ನು ನೌಕಾಧಿಪತಿಯಾಗಿ ಅಂಗೀಕರಿಸುತ್ತೇವೆ. ನೋಡಿ ಇಲ್ಲಿ ಬಹಳ ವಿಶೇಷವಾದಂಥ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು. ಏನಂತೇಳಿ ನೋಡಿ, ಕಲಿಯುಗ ಬಹಳ ದುಸ್ತರವಾದ ಯುಗ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ, ಮನುಷ್ಯನ ಸದ್ಗುಣಗಳೆಲ್ಲ ನಾಶ ಆಗುತ್ತೆ. ಮನುಷ್ಯನ ಸದ್ಗುಣಗಳನ್ನು ನಾಶಗೊಳಿಸುವಂಥ ಈ ಕಲಿಯುಗವನ್ನು ದುಸ್ತರವಾದಂಥ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ ಅವರು. ನೋಡಿ ಶೌನಕೃಷಿಗಳು ಹೇಳ್ತಾ ಇದ್ದಾರೆ, ಕಲಿಯುಗ ಹೇಗಿದೆ, ಮನುಷ್ಯನ ಸದ್ಗುಣಗಳಲ್ಲೆಲ್ಲ ನಾಶ ಆಗಿಬಿಡುತ್ತೆ. ಮನುಷ್ಯನಲ್ಲಿರುವಂಥ ಎಲ್ಲ ಸದ್ಗುಣಗಳು ನಾಶ ಆಗುತ್ತೆ. ಇಂಥ ದುಸ್ತರವಾದಂಥ ಅಂದರೆ ಬಹಳ ಕಠಿಣವಾದಂಥ ಈ ಸಾಗರವನ್ನು ನಾವು ಪಾರ್ ಮಾಡಬೇಕಂದ್ರೆ ಆ ಒಂದು ನೌಕೆಗೆ ನೀವು ನೌಕಾಧಿಪತಿ ಆಗ್ರಿ ಅಂತ ಶೌನಕ ಸೂತ ಗೋಸ್ವಾಮಿಗಳೇ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಕಲಿಯುಗ ಅನ್ನೋ, ಈಗ ನಾವು ಇದು ಒಂದು ನೌಕೆಯಲ್ಲಿ ನಾವು ಇದ್ದೀವಿ. ಈಗ ಕಲಿಯುಗ ಏನಿದೆ, ಇದು ಬಹಳ ದುಸ್ತರ ಕಷ್ಟ ಸಾಧ್ಯ ಒಂದು ಮಹಾಸಾಗರ ಇದೆ. ಇದರಲ್ಲಿ ನೀವು ಏನು ಮಾಡಿ, ನಿಮ್ಮ ಆ ನೌಕೆಯ ನೌಕಾಧಿಪತಿ ಆಗಬೇಕು. ಆ ನೌಕೆಯಲ್ಲಿ ನಾವೆಲ್ಲ ಹತ್ತಬೇಕೀಗ.
ನಾವೆಲ್ಲ ಏನ ಆಶ್ರಯ ತಗೋಬೇಕು, ಈ ಭಾಗವತಂದ ಆಶ್ರಯವನ್ನು ತಗೋಬೇಕು, ಅಂದರೆ ಭಕ್ತರ ಸಂಘವದ ಆಶ್ರಯವನ್ನು ತಗೋಬೇಕು. ಆಶ್ರಯವನ್ನು ತಗೊಳ್ತೀವಿ ಅಂದರೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಎಲ್ಲ ಭಕ್ತರಿಗೆ ನೀವು ಏನು ಮಾಡ್ರಿ, ಇದೊಂದು ನೌಕೆ ಅಂತ ತಿಳ್ಕೊಂಬಿಟ್ಟು ಆ ನೌಕಾಧಿಪತಿ ನೋಡಿ, ನೌಕೆ ನಡೆಸ್ಬೇಕಂದ್ರೆ ಒಂದು ಕಮಾಂಡರ್ ಬೇಕಲ್ಲ, ಕ್ಯಾಪ್ಟನ್ ಬೇಕು, ಆ ಕ್ಯಾಪ್ಟನ್ ನೌಕಾಧಿಪತಿ ನೀವು ಆಗ್ರಿ. ಸೂತ ಗೋಸ್ವಾಮಿಗಳಿಗೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಲಿಯುಗದಲ್ಲಿ ನೋಡಿ, ಗುರುವಿನ ಆಶ್ರಯದಿಂದನೇ ನಾವು ಈ ಕಲಿಯುಗದ ದುಸ್ತರವಾದಂಥ ಮಹಾಸಾಗರವನ್ನು ನಾವು ಪಾರು ಮಾಡಲಿಕ್ಕಾಗತ್ತೆ ನೋಡಿ. ಅದನ್ನು ಇಲ್ಲಿ ನಾವು ಕಲ್ಕೋತಾ ಇದ್ದೀವಿ. ಅಂದರೆ ಶೌನಕ ಋಷಿಗಳು ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಕಲಿಯುಗದಲ್ಲಿ ನಾವು ಸ್ವಯಂ ಏನಪ್ಪ, ನಮ್ಮ ಹತ್ರ ಏನು ಭಗವದ್ಗೀತೆ ಇದೆ, ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಏನು ಬರುತ್ತೆ, ಲೆಕ್ಚರ್ಸ್ ಬರುತ್ತೆ, ಏನೇನೋ ಕೋರ್ಸ್ಗಳಿರುತ್ತೆ, ಎಲ್ಲ ನಾನು ಓದ್ತೀನಿ, ನಾಲೆಜ್ ತಗೋತೀನಿ, ಕಲಿಯುಗದಲ್ಲಿ ಆರಾಮ್ನ ಪಾರಾಗಿ ಹೋಗ್ಬಿಡ್ತೀನಿ. ಇಲ್ಲ, ಕಲಿಯುಗ ಬಹಳ ದೋಷಪೂರ್ಣವಾಗಿದೆ. ಇಲ್ಲಿ ಮನುಷ್ಯನ ಸದ್ಗುಣಗಳೆಲ್ಲ ನಾಶ ಆಗುತ್ತೆ. ಇಂಥ ದೋಷಪೂರ್ಣ ಕಲಿಯುಗವನ್ನು ಈ ಮಹಾಸಾಗರವನ್ನು ದಾಟ ಮಾಡಬೇಕು ಅಂದರೆ ಪಾರು ಮಾಡಬೇಕಂದ್ರೆ ನಾವು ವೈಯಕ್ತಿಕ ನಮ್ಮ ಜ್ಞಾನದಿಂದ ನಾವೇ ಒಬ್ಬರೇ ನಾವು ಎಲ್ಲ ಜ್ಞಾನ ತಗೋತೀನಿ, ಭಕ್ತಿ ಮಾಡ್ತೀನಿ, ನಾನು ಈ ಒಂದು ಸಾಗರವನ್ನು ಪಾರು ಮಾಡ್ತೀನಿ, ಇದು ಅಸಾಧ್ಯ ನೋಡಿ, ತಿಳ್ಕೊಂಬಿಡ್ಬೇಕು ನಾವು. ಅದನ್ನು ಇಲ್ಲಿ ಅವರು ನಮಗೆ ನಿರೂಪಿಸ್ತಾ ಇದ್ದಾರೆ. ಯಾಕಂದರೆ ಇವರು ಎಲ್ಲ ನೋಡಿ, ಶೌನಕ ಋಷಿಗಳೇನಿದ್ದಾರೆ, ಅವರು ಎಲ್ಲ ಮಹಾಜ್ಞಾನಿಗಳಿದ್ದಾರೆ, ಎಲ್ಲ ಋಷಿಮುನಿಗಳಿದ್ದಾರೆ, ಆದರೂ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಆ ಗುರುವಿನ ಆಶ್ರಯವನ್ನು ತಗೋತಾ ಇದ್ದಾರೆ. ಅವ್ರ ಗುರು ಯಾರಾಗಿದ್ದಾರೆ, ಈಗ ಅವ್ರ ಗುರು ಯಾರೀಗ, ಸುತಮುನಿಗಳು ನೋಡಿ, ಸುತಮುನಿಗಳ ಆಶ್ರಯವನ್ನು ತಗೋತಾ ಇದ್ದಾರೆ. ಅದೇ ರೀತಿ ನಾವು ನೋಡಿ, ಈ ಮನುಷ್ಯ ಜನ್ಮದಲ್ಲಿ ನಾವು ಈ ಕಲಿಯುಗದಲ್ಲಿ ದುಸ್ತರವಾದ ಕಲಿಯುಗದಲ್ಲಿ ಅಂದರೆ ಈ ಭವಸಾಗರವನ್ನು ನಾವು ಪಾರು ಮಾಡಬೇಕಂದ್ರೆ ನಾವು ಗುರುವಿನ ಆಶ್ರಯವನ್ನು ಅವಶ್ಯ ನಾವು ತಗೊಳ್ಳೇಬೇಕಾಗುತ್ತೆ. ಅದು ಹೇಗೆ, ಗುರು ಪರಂಪರೆಯಲ್ಲಿ ಬಂದಂಥ ಆ ಸದ್ಗುರುವಿನ ಆಶ್ರಯವನ್ನು ತಗೋಬೇಕು. ಇಲ್ಲಿ ಅವರು ನೌಕಾಧಿಪತಿ ಯಾರಂತ ಹೇಳ್ತಾ ಇದ್ದಾರೆ, ಸುತ ಗೋಸ್ವಾಮಿಗಳು. ಈಗ ನಮಗೆ ಕಲಿಯುಗದಲ್ಲಿ ನಾವು ಪಾರು ಮಾಡಬೇಕಂದ್ರೆ ಆ ನೌಕಾಧಿಪತಿ ನಮ್ಗೆ ಯಾರಿದ್ದಾರೆ ಈಗ, ಹಾಂ, ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲಿ ಪ್ರಭುಪಾದರು, ಅವರೇ ಈಗ ನಮಗೆ ಆ ಒಂದು ಈ ಒಂದು ನೌಕೆಯನ್ನು ರೆಡಿ ಮಾಡಿದ್ದಾರೆ. ಈಗ ಅವರು ಯಾವುದು, ಹಾಂ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್ನೆಸ್. ಈ ಹಡಗು ಎಷ್ಟೊಂದು ವಿಸ್ತಾರವಾಗಿದೆ ಅಂದರೆ ಎಲ್ಲರೂ ಆ ಹಡಗು ಹತ್ಬೋದು ನೋಡಿ. ಈ ಸಾಗರವನ್ನು ಪಾರು ಮಾಡಬೇಕಂದ್ರೆ ಆ ಹಡಗೇನಿದೆ, ಆ ಹಡಗಲ್ಲಿ ಎಲ್ಲರೂ ಹತ್ಬೋದು. ಈ ಭೌತಿಕ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರು ಅದರಲ್ಲಿ ಹತ್ಕೋಬೋದು, ಅಷ್ಟು ದೊಡ್ಡದಿದೆ ಹಡಗದು. ಅಷ್ಟು ದೊಡ್ಡ ಒಂದು ವಿಸ್ತಾರವಾದಂಥ ಹಡಗನ್ನು ಪ್ರಭುಪಾದವರು ರೆಡಿ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮದೇನು ಕೆಲಸ, ಈಗ ಆ ಹಡಗನ್ನು ಹತ್ತೋದಷ್ಟೇ, ಬೇರೆ ಏನೂ ಮಾಡೋಕ್ಕಾಗಿಲ್ಲ. ಎಲ್ಲ ಫ್ರೀ ಇದೆ, ಟಿಕೆಟನ್ನು ಫ್ರೀ ಇದೆ, ಎಲ್ಲ ಫ್ರೀ ಇದೆ, ಸುಮ್ಮನೆ ಹತ್ತಬೇಕಷ್ಟೇ, ಬೇರೆ ವಿಚಾರ ಮಾಡೋದು. ಹತ್ತಿಬಿಟ್ರೆ ಸಾಕು, ಆದರೆ ಗುರುವಿನ ಆಶ್ರಯವನ್ನು ನಾವು ತಗೊಳ್ಳೇಬೇಕು ಕಲಿಯುವುದರಲ್ಲಿ. ಅದು ಗುರು ಪರಂಪರೆಯಲ್ಲಿ ಬಂದಂಥ ಗುರುವಿನ ಆಶ್ರಯ. ಅದಕ್ಕೆ ನಮಗೆ ಎಷ್ಟೊಂದು ಸೌಭಾಗ್ಯ, ನಮ್ಮ ಕಲಿಯುಗದಲ್ಲಿ ನಮ್ಮ ಸುದಯದಿಂದ ನಮಗೆ ಈಗ ಆ ಒಂದು ನೌಕಾಧಿಪತಿ ನಮಗೆ ಸಿಕ್ಕಿಬಿಟ್ಟಿದ್ದಾರೆ. ಈಗ ಯಾರು, ಎ ಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದರ ಆಶ್ರಯ ನಮಗೆ ಈಗ ದೊರೆತಿದೆ. ಆಶ್ರಯದಲ್ಲಿ ನಾವು ಈಗ ಗಂಭೀರವಾಗಿ ಕಲಿಯುಗದಲ್ಲಿ ನಾವು ಭಕ್ತಿಯ ಸಾಧನೆಯನ್ನು ಮಾಡಬೇಕು. ಭಕ್ತಿಯ ಸಾಧನೆಯನ್ನು ಏನು ಮಾಡಬೇಕು ಅನ್ನೋದನ್ನು ಅವರು ಶೌನಕ ಋಷಿಗಳು ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ಸರಳ ಇದೆ, ಯಾವುದು ಏನು ಗೂಢ ಇಲ್ಲ, ಯಾವುದು ಏನು ಅಗದಿ ಕಾನ್ಫ್ಲಿಕ್ಟ್ ಇಲ್ಲ, ಅಗದಿ ಗೂಢ ಇದೆ ಏನಪ್ಪ ಅಗದಿ ಕಾನ್ಫ್ಲಿಕ್ಟ್ ಇದೆ ಅಂತಲ್ಲ, ಅಗದಿ ಸರಳ ಇದೆ. ಯಾವ ಅದನ್ನು ಹೇಳ್ಕೊಡ್ತಾ ಇದ್ದಾರೆ ಏನು ಮಾಡಬೇಕು ನಾವು ಕಲಿಯುವುದಲ್ಲಿ ಏನು ಮಾಡಬೇಕಾಗಿದೆ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈ ರೀತಿ ಭಗವಂತನ ನಾಮದ ಸಂಕೀರ್ತನೆ ನೋಡಿ. ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಹೇಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಮೃಜೆ ನೋಡಿ. ಕಲಿಯುಗದ ಒಂದು ದೋಷ ಏನಿದೆ, ಮತ್ತು ಇಲ್ಲಿ ಭಗವಂತನ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಭಾಗವತಂದಲ್ಲಿ ಈ ಶ್ಲೋಕ ಬರುತ್ತೆ. ಇದೇ ಶ್ಲೋಕ ಏನಿದೆ, ಕಲೇರ್ ದೋಷ ನಿಧೇ ರಾಜನ್. ಕಲಿಯುಗ ಇಲ್ಲಿ ದೋಷಗಳ ನಿಧಿನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಕಲೇರ್ ದೋಷ ನಿಧೇ ರಾಜನ್, ಆದರೆ ಕಲಿಯುಗದ ಒಂದು ಮಹಾನ್ ಗುಣ ಇದೆ. ಏನು, ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಹೇಕೋ ಮಹಾನ್ ಗುಣ.
ಕಲಿಯುಗ ನೋಡಿ ಬೇರೆ ಎಲ್ಲ ಗುಣಗಳಿಗಿಂತ ವಿಶೇಷವಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಭಾಳ ಸರಳ ಇದೆ ಭಕ್ತಿ ಮಾಡೋದು, ಹೌದಿಲ್ಲರಿ? ಭಾಳ ಸರಳ ಇದೆ ಅಲ್ಲ. ಅಷ್ಟು ನಾ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ, ಯಜ್ಞ ಯಾಗಾದಿ ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಸರಳ ಇದೆ. ಭಗವಂತನ ನಾಮ ನಾವು ತಗೊಳ್ಳೋದು, ಭಗವಂತನ ಕುರಿತು ಶ್ರವಣ ಮಾಡೋದು, ಭಗವಂತ ಪ್ರಸಾದ ತಗೊಳ್ಳೋದು, ಯಾವುದೇನು ಕಠಿಣ ಇದೆ ಏನು? ಯಾವುದು ಕಠಿಣ ಇಲ್ಲಲ್ಲ, ಭಾಳ ಸುಲಭ ಇದೆ. ಈ ರೀತಿ ಕಲೇರ್ ದೋಷ ನಿಧೇ ರಾಜನ ಅಸ್ತಿ ಹೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್. ಭಗವಂತನ ನಾಮದ ಕೀರ್ತನೆ ಒಂದೇ ಸಾಕು ಈ ಕಲಿಯುಗದಲ್ಲಿ. ಭಗವಂತನ ನಾಮದ ಕೀರ್ತನೆ ಒಂದೇ ಸಾಕು ಅಂತ ಹೇಳ್ತಾ ಇದ್ದಾರೆ. ಕೀರ್ತನಾದೇವ ಕೃಷ್ಣಸೇ ಮುಕ್ತ ಸಂಘ ಪರಮೃಜ. ಆ ಜೀವಾತ್ಮ, ನಾವು ಮನುಷ್ಯ ಜನ್ಮವನ್ನು ಪಡೆದಂಥ ಈ ಜೀವನ ಜನ್ಮ ಮರಣ ಚಕ್ರದಿಂದ ನಾವು ಮುಕ್ತರಾಗಬೇಕಂದ್ರೆ ಸಂಕೀರ್ತನ ಕೀರ್ತನಾದೇವ ಕೃಷ್ಣಸೇ, ಅದು ಯಾರದು? ಭಗವಂತ ದೇವತಮ್ ಪರಮಪುರುಷ ಕೃಷ್ಣನ ನಾಮದ ಸಂಕೀರ್ತನೆಯನ್ನು ನಾವು ಮಾಡಬೇಕು. ನೋಡಿ, ಎಲ್ಲವನ್ನೂ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಮಗೇನು ಮಾಡೋದಷ್ಟೇ, ಈಗ ಏನು ಮತ್ತೆ ನಾವು ರಿಸರ್ಚ್ ಮಾಡಬೇಕಾಗಿಲ್ಲ. ಏನು ಮಾಡಬೇಕು ಈಗ, ಹೆಂಗೆ ಈ ಒಂದು ಕಲಿಯುಗದ ಒಂದು ದುಸ್ತರವಾದ ಈ ಪ್ರಸಂಗದಿಂದ ಹೇಗೆ ನಾವು ಪಾರಾಗಬೇಕು, ಎಲ್ಲವನ್ನು ಎಲ್ಲ ರೆಡಿ ಇದೆ. ಈಗ ನಾವು ಬರೀ ಏನು ಮಾಡಬೇಕಾಗ ಸ್ವೀಕಾರ ಮಾಡಬೇಕಷ್ಟೇ, ಸ್ವೀಕಾರ ಮಾಡಿ ಅದನ್ನ ಪಾಲನೆ ಮಾಡಬೇಕು. ಅದಕ್ಕೆ ಈ ಒಂದು ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ ಗುರುವಿನ ಒಂದು ಆಶ್ರಯ ಕಲಿಯುಗದಲ್ಲಿ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದನ್ನು ಈಗ ಶೌನಕ ಋಷಿಗಳ ಆಶ್ರಯದಲ್ಲಿ ಎಲ್ಲ ಋಷಿಮುನಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದರ ಭಾವಾರ್ಥದಲ್ಲಿ ನೋಡಿ, ಈಗ ಕಲಿಯುಗ ಅದರದ್ದು ಪ್ರಭಾವ ಹೇಗಿದೆ ಅನ್ನೋದನ್ನು ಇದರ ಭಾವಾರ್ಥದಲ್ಲಿ ಇನ್ನೂ ವಿಸ್ತಾರವಾಗಿ ಪ್ರಭುಪಾದರು ಬರೀತಾರೆ. ಕಲಿಯುಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಏನೆಲ್ಲ ನಮಗೆ ಕಲಿಯುಗದ ದೋಷಗಳು ಕಂಡು ಬರ್ತಾ ಇದೆ. ಕಲಿಯುಗದಲ್ಲಿ ಏನೆಲ್ಲ ದೋಷಗಳು ನಮಗೀ ಕಾಣಿಸ್ತಾ ಇದೆ, ಈ ಎಲ್ಲ ದೋಷಗಳು 5000 ವರ್ಷಗಳ ಹಿಂದ್ಗಡೆ ವೇದವ್ಯಾಸರು ಯಾರು? ವೇದವ್ಯಾಸರು ಭಗವಂತನ ಶಕ್ತ್ಯಾವೇಶ ಅವತಾರ. ಭಗವಂತ ಅಂದಮೇಲೆ ಭಗವಂತನಿಗೆಲ್ಲ ಗೊತ್ತಾಗುತ್ತೆ. ಅಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ವೇದಾಹಂ ಸಂತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚಿನ್. ಭಗವಂತ ಹೇಳ್ತಾರೆ, ನನಗೆ ಹಿಂದೆ ಆಗಿರೋದು, ಈಗ ಆಗ್ತಾ ಇರೋದು, ಮುಂದೆ ಆಗೋದು ಎಲ್ಲವೂ ಗೊತ್ತು. ಅದಕ್ಕೆ ನೋಡಿ, 5000 ವರ್ಷಗಳ ಹಿಂದೆಗಡೆ ವ್ಯಾಸ ಮಹರ್ಷಿಗಳು ಬರಿತಾ ಇದ್ದಾರೆ. ಈ ಕಲಿಯುಗದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಎಲ್ಲ ದೋಷಗಳು ಏನೆಲ್ಲ ಈಗ ಆಗ್ತಾ ಇದೆ ಅದನ್ನೆಲ್ಲ ಆವಾಗಲೇ ಬರೆದಿದ್ದಾರೆ. ಅದೆಲ್ಲ ಏನೆಲ್ಲ ದೋಷಗಳಿದೆ ಅದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಪ್ರಭುಪಾದವರು. ಭಾವಾರ್ಥದಲ್ಲಿ ನಾವು ಒಂದು ಸ್ವಲ್ಪ ಓದಿ ಆ ಚರ್ಚೆಯನ್ನು ಈಗ ತಗೊಳ್ಳೋಣ. ನೋಡಿ, ಕಲಿಯುಗವು ಮಾನವರಿಗೆ ಬಲು ಅಪಾಯಕಾರಿ. ನೋಡಿ, ನಾವು ಇರುವಂಥ ಈ ಕಲಿಯುಗ ಬಹಳ ದುಸ್ತರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಮಾನವ ಜನ್ಮ ಇರುವುದು ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಆದರೆ ಈ ಅಪಾಯಕಾರಿ ಯುಗದಿಂದಾಗಿ ಜನರು ಜೀವನದ ಈ ದೇಹವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ನೋಡಿ, ಕಲಿಯುಗದಲ್ಲಿ ನಮ್ಮ ಮನುಷ್ಯ ಜನ್ಮ ಪಡೆದ ಮೇಲೆ ಮನುಷ್ಯ ಜನ್ಮದ ಒಂದು ಮೂಲ ಉದ್ದೇಶ ಏನಿದೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಈ ಜನ್ಮ ಮರಚಕ್ರದಿಂದ ಮುಕ್ತರಾಗಬೇಕು, ಭಗವದ್ಧಾಮಕ್ಕೆ ಮರಳಿ ಹೋಗಬೇಕು. ಇದು ಮೂಲ ಗುರಿ ಇದೆ. ಆದರೆ ಕಲಿಯುಗದಲ್ಲಿ ಈ ಉದ್ದೇಶವನ್ನೇ ಎಲ್ಲರೂ ಮರ್ತು ಬಿಡ್ತಾರೆ. ನಮ್ಮ ಮೂಲ ಗುರಿ ಏನಿದೆ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ ಕಲಿಯುಗದಲ್ಲಿ. ಈ ಯುಗದಲ್ಲಿ ಜೀವಿತದ ಅವಧಿ ಕ್ರಮೇಣ ಕಡಿಮೆ ಆಗುತ್ತದೆ, ಜನರು ಕ್ರಮೇಣ ತಮ್ಮ ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ನೋಡಿ, ಈ ಯುಗದಲ್ಲಿ ಏನೆಲ್ಲ ಪ್ರಭಾವಗಳಾಗುತ್ತೆ, ಮೊದಲು ಏನಾಗುತ್ತೆ ಆಯುಷ್ ಹೇಳ್ತಾ ಇದ್ದಾರೆ. ಮೊದಲು ಏನಾಗುತ್ತೆ, ಆಯುಷ್ ಕ್ರಮೇಣ ಕಡಿಮೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಲ್ಲ, ನಮ್ಮ ಹಿರಿಯರು ಎಷ್ಟು ವರ್ಷ ಬಾಳ್ತಾ ಇದ್ರು ನೀವು ನೋಡಿರ್ಬೇಕು. ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ ಎಷ್ಟು ವರ್ಷ ಇದ್ರು? ಈಗ ಎವರೇಜ್ ಎಷ್ಟಕ್ಕೆ ಬಂದಿದೆ ಅದು? ಹಾಂ, 60. ಎಲ್ಲರ ಭಯ ಬಿದ್ದುಬಿಡ್ತಾರೆ. ಅದೇ, ಇಲ್ಲ ನೀವು ಇದಿರಲ್ಲ ಇನ್ನು. ಅಂದರೆ ಜೀವಿತ ಅವಧಿ ಏನಾಗುತ್ತೆ ನಮ್ಮದು, ಕ್ರಮೇಣ ಕಡಿಮೆ ಆಗ್ತಾ ಇದೆ ಕಲಿಯುಗದಲ್ಲಿ. ಕಲಿಯುಗದ ಈ ದುಸ್ತರ ಲಕ್ಷಣಗಳನ್ನ ನೋಡಿ, 60 ಎವರೇಜ್. ಮತ್ತೆ ಏನಾಗುತ್ತೆ ನೋಡಿ, ಏನು ಹೇಳ್ತಾ ಇದ್ದಾರೆ, ಜ್ಞಾಪಕ ಶಕ್ತಿ ಕಳೆದುಕೊಳ್ಳುತ್ತಾರೆ, ಕ್ರಮೇಣ ತಮ್ಮ ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಅಂದರೆ ಕಲಿಯುಗದಲ್ಲಿ ನಮ್ಮ ಒಂದು ಏನು ಸ್ಮೃತಿ, ಅಂದರೆ ನಾವು ನೆನಪಿನ ಶಕ್ತಿ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಇದೆ.
ನೋಡಿ ಹಿಂದಿನ ಯುಗದಲ್ಲಿ ಎಲ್ಲಿವರೆಗೂ ದ್ವಾಪರ ಯುಗವರೆಗೂ ಎಲ್ಲ ನಮ್ಮ ವೇದಶಾಸ್ತ್ರವು ಲಿಖಿತದಲ್ಲಿ ಇರಲಿಲ್ಲ ಅದಿಲ್ಲ ವೇದಗಳು ಶಾಸ್ತ್ರಗಳು ಯಾವುದೆಲ್ಲ ನಮಗೆ ಜ್ಞಾನ ಇದೆ ಇದು ಯಾವುದು ಲಿಖಿತದಲ್ಲಿ ಇರಲೇ ಇಲ್ಲ ಆಗ ಏನಾಯಿತು ಶ್ರುತಿಧರ ಎಲ್ಲರನ್ನೂ ಶ್ರುತಿಧರ ಅಂತಿದ್ರು ಅಂದರೆ ಬರೀ ಕೇಳಿದರೆ ಸಾಕು ಅವರಿಗೆಲ್ಲ ಮೆಮೊರಿಯಲ್ಲಿ ಉಳಿದು ಬಿಡ್ತಿತ್ತು ಅದು ಯಾವುದು ಮರೆತು ಹೋಗ್ತಿರಲಿಲ್ಲ ಈಗ ಏನಾಗಿದೆ ಅಂದರೆ ಆವಾಗ ಅಮ್ಮೆ ಮತ್ತು ಕಲಿಯುಗ ದ್ವಾಪರ ಯುಗದ ಅಂತದಲ್ಲಿ ನೋಡಿ ವ್ಯಾಸ ಮಹರ್ಷಿಗಳಿಗೆ ಗೊತ್ತಾಯಿತು ಕಲಿಯುಗದಲ್ಲಿ ಇವರ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಹೀಗಾಗಿ ಎಲ್ಲ ಶಾಸ್ತ್ರಗಳನ್ನು ವೇದಗಳನ್ನು ಉಪನಿಷತ್ತುಗಳನ್ನ ಎಲ್ಲನ್ನ ಏನು ಮಾಡಿದರು ಅವರು ಲಿಪಿಬದ್ಧ ಮಾಡಿದರು ಎಲ್ಲ ಸಂಸ್ಕೃತದಲ್ಲಿ ಈಗ ರಚನೆ ಮಾಡಿ ನಮಗೆ ಕೊಟ್ಟರು ರಚನೆ ಮಾಡಿ ಕೊಟ್ಟಿದ್ದಾರೆ ಆದರೆ ಅಂದರೆ ಜ್ಞಾಪಕ ಶಕ್ತಿ ನಮ್ಮದು ನೋಡಿ ಮೊದಲಿನಿಗಿಂತಲೂ ಇನ್ನೂ ಕಡಿಮೆ ಆಗ್ತಾ ಇದೆ ಅಲ್ವಾ ಜ್ಞಾಪಕ ಶಕ್ತಿ ಏನು ನೋಡಿ ಮೊದಲು ನಾವು ಏನು ಮಾಡ್ತಿದ್ದು ಲೆಕ್ಕ ಮಾಡುವಾಗ ಏನು ಮೈಂಡಲ್ಲಿ ಅದನ್ನು ನೋಡಿ ಮೈಂಡಲ್ಲಿ ಲೆಕ್ಕ ಮಾಡಿ ಇದು ಮಾಡಿಬಿಡ್ತೀವಿ ಈಗ ಕ್ಯಾಲ್ಕುಲೇಟರ್ ಹೋಯ್ತೀಗಲ್ಲ ಇದನ್ನು ಬೇಕು ಮೊಬೈಲ್ ಸ್ವಲ್ಪನೂ ಸಂಖ್ಯೆಗಳಿದ್ರೂ ಅದು ಇನ್ನೂ ಕನ್ಫರ್ಮ್ ಮಾಡ್ಕೋತೀವಿ ಮೊಬೈಲ್ ಪ್ರೆಸ್ ಮಾಡಿ 4 ಅಂತ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಮತ್ತೆ ಮೊಬೈಲ್ ಓದ್ತೀವಿ ಆ ರೀತಿ ನಾವೀಗ ನಮ್ಮ ಜ್ಞಾಪಕ ಶಕ್ತಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ನೋಡಿ ಈ ಒಂದು ಕಲಿಯುಗದಲ್ಲಿ ಏನೆಲ್ಲ ನಮ್ಮಲ್ಲಿ ಏನಾಗ್ತಾ ಇದೆ ದೋಷಗಳು ಕಂಡು ಬರ್ತಾ ಇದೆ ಇದನ್ನು ಆ ಒಂದು ದ್ವಾಪರ ಯುಗದಲ್ಲಿ 5000 ವರ್ಷಗಳ ಹಿಂದ್ಗಡೆ ಶ್ರೀಮದ್ ಭಾಗವತಮದಲ್ಲಿ ಇದು 12ನೇ ಸ್ಕಂದ ಸ್ಕಂದ ಇದು ಕೊನೆಯ ಸ್ಕಂದ ಈ ಸ್ಕಂದದಲ್ಲಿ ಪ್ರಭು ಅಂದರೆ ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ ನೋಡಿ ಕಲಿಯುಗದಲ್ಲಿ ಏನೆಲ್ಲ ನಾವು ದೋಷಗಳನ್ನು ನೋಡ್ತಾ ಇದ್ದೀವಲ್ಲ ಇದನ್ನು ಆಗಲೇ ಅಲ್ಲಿ ಬರೆದಿದ್ದಾರೆ ನೋಡಿ ನಾನು ಆ ಸ್ಲೋ ಆ ವಾಕ್ಯಗಳನ್ನು ಹೇಳ್ತಾ ನೀವು ನಾವು ಚರ್ಚೆ ಮಾಡೋಣ ಶ್ರೀ ಶುಕ ಉವಾಚ ನೋಡಿ 12ನೇ ಸ್ಕಂದದಲ್ಲಿ ಅಧ್ಯಾಯ 2ರಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತುತಪಡ್ತಾ ಇದ್ದಾರೆ ಕಲಿಯುಗದಲ್ಲಿ ನಾವು ಈಗ ಏನು ನೋಡ್ತಾ ಇದ್ದೀವಿ ಎಲ್ಲವನ್ನ ಅಲ್ಲಿ ಮೊದಲೇ ಬರಲಾಗಿದೆ 5000 ವರ್ಷಗಳಿಂದ ಏನಂತ ಹೇಳಿ ನೋಡಿ ತತಶ್ಚ ಅನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನಾರಾಜನ್ ಅಂಶತಾಮಾಯುರ್ಬಲಂ ಸ್ಮೃತಿ ತತಶ್ಚ ತತಃ ನೋಡಿ ರಾಜನೇ ತತ ಆಗ ಏನಾಗುತ್ತೆ ಅನುದಿನಂ ಅನುದಿನಂ ಅಂದರೆ ಕ್ರಮೇಣ ನೋಡಿ ಕಲಿಯುಗದಲ್ಲಿ ಏನಾಗುತ್ತೆ ಅನುದಿನಂ ಅಂದರೆ ಗ್ರ್ಯಾಜುವಲಿ ಏನಾಗ್ತಾ ಇದೆ ಕ್ರಮೇಣ ಧರ್ಮ ಧರ್ಮ ಏನಾಗ್ತಾ ಇದೆ ಕ್ಷೀಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಲಿಯುಗದಲ್ಲಿ ಆಗ್ತಾ ಇದೆಯಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ಅನುದಿನ ಅಂದರೆ ಕ್ರಮೇಣ ಏನಾಗ್ತದೆ ಧರ್ಮ ಕ್ಷೀಣ ಆಗ್ತಾ ಹೋದೆ ಧರ್ಮದ ಪಾಲನೆಯನ್ನು ಮಾಡುವುದನ್ನು ಜನರು ಅಲಕ್ಷ್ಯ ಮಾಡ್ತಾ ಹೋಗ್ತಾರೆ ನೋಡಿ ಯಾರು ರಾಜರ ಸ್ಥಾನದಲ್ಲಿದ್ದಾರೆ ಅವರೇ ಏನಾಗ್ತಾರೆ ಧರ್ಮದ ಉಲ್ಲಂಘನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಬರೆಯಲಾಗಿದೆ ಕಲಿಯುಗದಲ್ಲಿ ಪ್ರಭಾವನ್ನು ರಾಜರು ಯಾರಿದ್ದಾರೆ ರಾಜರು ಅಂದರೆ ಯಾರು ಕಲಿಯುಗದಲ್ಲಿ ಅವರು ಏನು ಮಾಡ್ತಾರೆ ಧರ್ಮದ ಉಲ್ಲಂಘನೆ ಮಾಡ್ತಾರೆ ಧರ್ಮವನ್ನು ಅವರೇ ಪಾಲನೆ ಮಾಡಲ್ಲ ಅಂದಮೇಲೆ ಪ್ರಜೆಗಳು ಎಲ್ಲಿಂದ ಪಾಲನೆ ಮಾಡ್ತಾರೆ ಎದ್ದೆದಾಚರತಿ ಶ್ರೇಷ್ಠ ತತ್ತದ್ದೇವೇ ತರೋ ಜನ ಅಂದರೆ ಯಾರು ಶ್ರೇಷ್ಠ ಜನರು ಏನು ಪಾಲನೆ ಮಾಡ್ತಾರೆ ಅದನ್ನೇ ಸಾಮಾನ್ಯ ಜನರು ಅದನ್ನು ಅನುಸರಣೆ ಮಾಡ್ತಾರೆ ಹಾಗಾದಮೇಲೆ ಕಲಿಯುಗದಲ್ಲಿ ಈಗ ನೋಡಿ ರಾಜರ ಆ ಸ್ಥಾನದಲ್ಲಿ ಇರೋರೇ ಧರ್ಮವನ್ನು ಅವರು ಪಾಲನೆ ಮಾಡದೇ ಇದ್ದಾಗ ಸಾಮಾನ್ಯ ಪ್ರಜೆಗಳು ಅದನ್ನೇ ಅನುಸರಣೆ ಮಾಡ್ತಾರೆ ಇದನ್ನು ಆ ಸಮಯದಲ್ಲೇ ಬರೆಯಲಾಗಿದೆ ಮತ್ತೇನಾಗ್ತಾ ಇದೆ ಸತ್ಯಂ ನೋಡಿ ಸತ್ಯ ಕ್ರಮೇಣ ಅದು ಸತ್ಯನೂ ನಾಶ ಆಗುತ್ತೆ ಅಂತ ಅಂದರೆ ನಾವು ಏನು ಮಾತುಗಳನ್ನು ಮಾತಾಡ್ತೀವಿ ಯಾವ ಅಂದರೆ ಸತ್ಯ ಅನ್ನೋದು ಕ್ರಮೇಣ ಹೋಗ್ತಾ ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶೌಚಂ ಅಂದರೆ ಪವಿತ್ರತೆ ಪವಿತ್ರತೆ ಅನ್ನೋದು ಕ್ರಮೇಣ ನಾಶ ಆಗುತ್ತೆ ಕ್ಷಮ ನೋಡಿ ಕ್ಷಮ ಅಂತೇಳಿ ಅಂದರೆ ನಮ್ಮಲ್ಲಿ ತಾಳ್ಮೆ ಕಡಿಮೆ ಆಗ್ತಾ ಇದೆ ಅಂತ ಕಲಿಯುಗದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ನಮ್ಮಲ್ಲಿ ಒಂದು ಪೇಷನ್ಸ್ ತಾಳ್ಮೆ ಕಡಿಮೆ ಆಗ್ತಾ ಇದೆ ನಾವು ಎಲ್ಲೂ ತಾಳ್ಮೆ ಇಲ್ಲ ನಮಗೆ ಎಲ್ಲವೂ ಶೀಘ್ರವಾಗಿ ಆಗಬೇಕು ಯಾವುದನ್ನು ತಡ್ಕೊಳ್ಳುವಂಥ ಕ್ಷಮತೆ ಇಲ್ಲ ಒಂದೇನೋ ಒಂದು ಕಷ್ಟ ಬಂದರೂ ಇಮ್ಮಿಡಿಯೇಟ್ ವಿಚಲಿತ ಆಗಿಬಿಡ್ತೀವಿ ನಾವು ಕಲಿಯುಗದಲ್ಲಿ ಯಾವುದೇ ನಮ್ಮ ತೊಂದರೆಗಳು ಬಂದರೆ ನಾವು ಏನಾಗಿಬಿಡ್ತೀವಿ ಭಾಳ ವಿಚಲಿತರಾಗಿಬಿಡ್ತೀವಿ
ಅದನ್ನು ಸಹನೆ ಮಾಡಿಕೊಳ್ಳುವಷ್ಟು ತಾಳ್ಮೆ ನಮ್ಮಲ್ಲಿ ಇಲ್ಲ ಈಗ ಕಲಿಯುಗದಲ್ಲಿ. ಅದನ್ನು ನಮ್ಮ ಮಕ್ಕಳಲ್ಲೂ ನಾವು ನೋಡ್ತಾ ಇದ್ದೀವಿ. ಅವರ ಒಂದು ಸ್ಮೃತಿ ಬುದ್ಧಿ ಏನಿದೆ ಅದು ಅಂದರೆ ಮನಸ್ಸು ಭಾಳ ವಿಚಲಿತ ಇರುತ್ತೆ ಮಕ್ಕಳದ್ದು. ನಾವು ನೋಡ್ತೀವಲ್ಲ ಈ ಮೊಬೈಲ್ಗಳಲ್ಲಿ ಅದೇನೋ ಶೇರ್ ಚಾಟ್ ಅದು ಮಾಡ್ತಾಯಿರ್ತಾರೆ, ಅಲ್ಲಿ ಅವರು ಪೇಷನ್ಸ್ಲಿ ಒಂದು ಮೂಮೆಂಟನ್ನು ನೋಡಲ್ಲ, ಅವರು ಮತ್ತೆ ಬೇರೆಯೇ ನೋಡ್ತಾ ಇರ್ತಾರೆ. ಈ ರೀತಿ ತಾಳ್ಮೆ ಅನ್ನೋದು ಎಲ್ಲ ರೀತಿಯಿಂದ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ತಾಳ್ಮೆ ಅನ್ನೋದೇ ನಾವು ಕಳ್ಕೊತೀವಿ ಕ್ರಮೇಣ ಈ ಕಲಿಯುಗದಲ್ಲಿ ಅಂತ ಆಗಲೇ ಬರೆದಿದೆ ನೋಡಿ, ಅಂದರೆ 5000 ವರ್ಷಗಳ ಹಿಂದೆ. ದಯೆ ಅಂದರೆ ಏನು? ಹಾಂ, ಬೇರೆ ಜೀವಿಗಳ ಪ್ರತಿ ಒಂದು ದಯೆ, ಎಲ್ಲ ಜೀವಿಗಳ ಪ್ರತಿ ಒಂದು ದಯೆ ನೋಡಿ. ನಾವು ಏನು ಎಲ್ಲ ಜೀವಿಗಳನ್ನು ನಾವು ಗೌರವ ಮಾಡಬೇಕು, ಅವರಿಗೆ ಎಲ್ಲ ಜೀವಿಗಳಿಗೆ ಗೌರವ ಕೊಡಬೇಕಂತಿದೆ. ಹಾಂ ನೋಡಿ, 9 ಅಂದರೆ ಭಗವದ್ಗೀತೆ 5 ಅಧ್ಯಾಯದ ಒಂದು ಶ್ಲೋಕ ಬರುತ್ತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಅಂದರೆ ಒಬ್ಬ ಭಕ್ತ ಇದ್ದ ಒಬ್ಬ ಬ್ರಾಹ್ಮಣನನ್ನು, ಒಂದು ಆಕಳನ್ನು, ಒಂದು ಆನೆಯನ್ನು, ಒಂದು ನಾಯಿಯನ್ನು, ನಾಯಿ ತಿನ್ನುವಂಥ ವ್ಯಕ್ತಿನಿ, ಎಲ್ಲರನ್ನೂ ಅವನು ಸಮಭಾವದಿಂದ ನೋಡ್ತಾನೆ, ಎಲ್ಲರೂ ಗೌರವ ಕೊಡ್ತಾನೆ. ಅಂದರೆ ದಯೆ ಅಂದರೆ ಇಲ್ಲಿ ಕರುಣೆ, ಅಂದರೆ ಬೇರೆ ಜೀವಿಗಳ ಪ್ರತಿ ನಮಗೆ ಸ್ನೇಹ ಭಾವ ಇರಬೇಕು, ಗೌರವ ಕೊಡಬೇಕು. ಆ ಒಂದು ದಯೆ ಭಾವನೆ ಹೋಗಿಬಿಡುತ್ತೆ. ನಾವು ನೋಡ್ತಾ ಇದ್ದೀವಲ್ಲ ಎಷ್ಟೊಂದು ಹಿಂಸೆ ನಡೀತಾ ಇದೆ ಕಲಿಯುಗದಲ್ಲಿ. ಬೇರೆ ಜೀವಿಗಳ ಪ್ರತಿ ನಾವು ವಿಚಾರ ಮಾಡ್ತಾ ಇಲ್ಲ, ಹೌದಲ್ಲ? ಕಲಿಯುಗದಲ್ಲಿ ಆ ಉತ್ತರ ಲಕ್ಷಣ ಇಲ್ಲ ನಮಗೆ, ಆ ಜೀವಿಗಳು ಅದಾವ ಅನ್ನೋದು ನಮ್ಗೆ ಲೆಕ್ಕಕ್ಕೆ ತಗೋತಾ ಇಲ್ಲ ನಾವು. ನಮ್ಮ ಪರಿಸ್ಥಿತಿ ಹೀಗಾಗಿಬಿಟ್ಟಿದೆ, 84 ಲಕ್ಷ ಜೀವರಾಶಿ ಇದೆ, ಆ ಉತ್ತರದ ಒಂದು ಜೀವನ ಇದೆ ಅನ್ನೋದನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ಬರೇ ನಮ್ಮದು ವೈಯಕ್ತಿಕ, ಬೆಳಗ್ಗೆ ಎದ್ದ ತಕ್ಷಣ ಸಾಕು, ಬೆಳಗ್ಗೆ ನನ್ನ ಜೀವನ ಹೇಗೆ ನಡೀಬೇಕು, ಮುಂದಿನ ಹೇಗೆ ಹಿಂದಿನ ಹೇಗೆ, ಅದೇ ವಿಚಾರ ನಡೀತಾ ಇದೆ. ಬೇರೆ ಜೀವಿಗಳಿಗೆ ಎಷ್ಟೆಲ್ಲ ನಾವು ಅಪ್ರತ್ಯಕ್ಷ ರೂಪದಲ್ಲಿ ತೊಂದರೆ ಕೊಡ್ತಾನೆ ಇದ್ದೀವಿ, ತೊಂದರೆ ಕೊಡ್ತಾ ಇದ್ದೀವಲ್ಲ ಬೇರೆ ಜೀವಿಗಳಿಗೆ. ಅದನ್ನು ನಾವು ನೆನೆಸ್ಕೊಂಡ್ರೆ ನಾವು ನೋಡಿ, ನಾವು ಯಾರೋ ಈಗ ನೋಡಿ ಉದಾಹರಣೆ ಹೇಳ್ತೀನಿ, ಗೋ ಹತ್ಯೆ ನಡೀತಾ ಇದೆ, ಎಷ್ಟೋ ಪ್ರಾಣಿಗಳ ಮಾಂಸ ಭಕ್ಷಣೆ ಮಾಡೋರು ಎಷ್ಟೋ ಪ್ರಾಣಿಗಳ ಹತ್ಯೆ ಮಾಡ್ತಾರಲ್ಲ. ಅದಷ್ಟೇ ಅಲ್ಲ ನೋಡಿ, ಕಲಿಯುಗದಲ್ಲಿ ನಮ್ಗೆ ಗೊತ್ತಿಲ್ಲದೆ ನಾವು ಎಲ್ಲ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀವಿ. ಹೇಗೆ? ಮತ್ತೆ ಇದೆಲ್ಲ ಮಾಡದೇ ಇದ್ರೂ ನಾವು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀವಿ ಅಂತೆ ಕಲಿಯುಗದಲ್ಲಿ. ಹೇಗೆ ನೋಡಿ, ದಿನನಿತ್ಯದ ನಾವೇನು ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದೀವಿ, ದಿನನಿತ್ಯ ವಸ್ತುಗಳು ನೀವು ನಂಬ್ತಿರ ಬಿಡ್ತೀರಿ. ನಾವು ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲವರೆಗೆ ಏನೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ತೀವಿ, ಕಾಲ್ಗೇಟ್ ಟೂತ್ಪೇಸ್ಟ್ ಇದೆಯಲ್ಲ, ಅದರಲ್ಲಿ ಅದು ಪೇಸ್ಟ್ ಬರಲಿಕ್ಕೆ ಏನು ಗ್ಲಿಸರಿನ್ ಯೂಸ್ ಆಗುತ್ತೆ, ಅದು ಫೋರ್ಕ್ ಹಂದಿಯ ಫ್ಯಾಟ್ ಇರುತ್ತೆ, ಅದು ಒಂದು ಒಂದು ಪ್ರಾಣಿಯ ಫ್ಯಾಟ್ದಿಂದ ಅದನ್ನು ಗ್ಲಿಸರಿನ್ ರೆಡಿ ಮಾಡ್ತಾರೆ. ಮತ್ತು ಸೋಪ್, ನಾವೆಲ್ಲ ಸೋಪ್ ಯೂಸ್ ಮಾಡ್ತೀವಲ್ಲ, ಸ್ಲೋಪಲ್ಲಿರೋ ಗ್ಲಿಸರಿನ್ ಎದರಿಂದ ಬರ್ತಾ ಇದೆ ಅದು. ಅದನ್ನು ಎರಡು ವೆಜ್ದಿಂದ ಉತ್ಪಾದನೆ ಮಾಡ್ಬೋದು, ನಾನ್ ವೆಜ್ ಎರಡೂ ಇದೆ. ಆದರೆ ವೆಜ್ದಿಂದ ತೊಗೊಳ್ಳೋದವ್ರಿಗೇನಾಗುತ್ತೆ, ಅದು ಕಾಸ್ಟ್ಲಿ ಬಿಡುತ್ತೆ. ಹೀಗಾಗಿ ಅವ್ರೇನು ಮಾಡ್ತಾರೆ, ನಾನ್ ವೆಜ್ ಸೋರ್ಸಿಂದ ಅದನ್ನ ತೊಗೋತಾರೆ, ನಾನ್ ವೆಜ್ ಸೋರ್ಸಿಂದ ತೊಗೋತಾರೆ, ಅವರು ಸೋಪ್ನ ರೆಡಿ ಮಾಡ್ತಾರೆ. ಈ ರೀತಿ ನಾವು ಗೊತ್ತಿಲ್ಲದೇ ನಾವು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀವಿ. ನೀವೆಲ್ಲರಿಗೂ ನಾವೆಲ್ಲ ತಿಳ್ಕೊಬೇಕು, ಯಾಕಂದರೆ ಆ ಒಂದು ಕರ್ಮ ನಮಗೂ ಬರುತ್ತೆ, ಅದೇ ನಮ್ಮ ಕರ್ಮ, ಆ ಕರ್ಮ ನಮಗೊಳಗೆ ನಮಗೂ ತಟ್ಟುತ್ತೆ ಅದು. ಆ ರೀತಿ ಈ ರೀತಿ ನಮ್ಮ ಶುಚಿತ್ವ ಇಲ್ಲ ಅಂದರೆ ನಾವು ಭಕ್ತಿಯನ್ನು ಅಂದರೆ ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಲಿಕ್ಕೆ ಆಗಲ್ಲ ಭಕ್ತಿಯನ್ನು. ನಾವು ಗೊತ್ತಿಲ್ಲದೆ ಈ ರೀತಿ ನಮ್ಮಲ್ಲಿ ಅಂದರೆ ಪಾಪಕೃತ್ಯ ನಡೀತಾ ಇದ್ರೂ ನಾವು ಶ್ರದ್ಧೆಯಿಂದ ಭಕ್ತಿ ಮಾಡಲಿಕ್ಕೆ ಆಗಲ್ಲ. ಅದಕ್ಕೂ ನಾವು ನೋಡಿ ಭಕ್ತರಾಗಿ ನಾವು ಭಾಳ ಜಾಗರೂಕರಾಗಿರಬೇಕು. ಕಲಿಯುಗದಲ್ಲಿ ಭಾಳ ದೋಷ ಇದೆ, ನಾವು ಎಷ್ಟೊಂದು ಜಾಗರೂಕರಾಗಿರ್ಬೇಕಂದ್ರೆ ಹೆಜ್ಜೆ ಹೆಜ್ಜೆಗೂ ಜಾಗೃತ ಆಗಿರಬೇಕು. ಹಾಂ, ಎಲ್ಲ ಅದಕ್ಕೆ ಕಲಿಯುಗದಲ್ಲಿ ನಾವು ಭಕ್ತರಂದರೆ ನಾವು ಭಾಳ ಜಾಗರೂಕರಾಗಿರ್ಬೇಕು, ಇಲ್ಲಾಂದರೆ ನಾವು ಶ್ರದ್ಧೆಯಿಂದ ಭಕ್ತಿನೂ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇವೆಲ್ಲ ಕಾರಣಗಳಿದೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಇವಕ್ಕೆಲ್ಲ ಪರಿಹಾರವನ್ನು ಹುಡುಕೋಬೇಕಲ್ಲ. ಅದ್ರ ಬದಲಿ ನಾವು ನೋಡಿ ಸೋಪ್ ಬದಲಿ ಏನಾದರೂ ಕಡಲೆ ಹಿಟ್ಟು ಅದು ಪೇಸ್ಟಲ್ಲಿ ಹಾಕಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಬಿಡ್ಬೇಕು ಬೆಸ್ಟ್. ಕಡಲೆ ಹಿಟ್ಟು ನೀರಲ್ಲಿ ಹಾಕಿ ಅದನ್ನ ನಾವು ಸೋಪ್ ಥರ ಯೂಸ್ ಮಾಡಬೇಕು ಮನೆಯಲ್ಲಿ. ಬ್ರಷ್ಷಿಗೆ
ಇವು ಆಯುರ್ವೇದಿಕ್ ಪೌಡ್ರ್ ಬರುತ್ತಲ್ಲ ವಿಕೋ ಡರ್ಮ ಇಲ್ಲ ದಂತಕಂಜನ ಬಂತಮಂಜನ ಪೌಡ್ರ್ ಬರುತ್ತೆ ಈ ಪೌಡ್ರ್ಗಾಡೆ ಯೂಸ್ ಮಾಡಬೇಕು ಆಯುರ್ವೇದಿಕ್. ಈ ರೀತಿ ನಾವು ಮತ್ತೆ ನೋಡಿ ಎಲ್ಲ ಪ್ರಭುಜಿ ಹೇಳ್ತಾ ಇದಾರಲ್ಲ ಹೇಳಿದ್ರು ನೋಡಿ ಲಿಪ್ಸ್ಟಿಕ್ ಮಾತಾಜಿಗಳದ್ದು ನೇಲ್ ಪಾಲಿಶು ಅದನ್ನು ನ್ಯಾಚುರಲ್ ಆಗಿ ಏನು ಬರುತ್ತೆ ಯಾವ ಪ್ರಾಡಕ್ಟ್ಸ್ ಬಗ್ಗೆ ನನಗೂ ಐಡಿಯಾ ಇಲ್ಲ. ಅಂದ್ರೆ ನೋಡಿ ಬಹಳ ನಾವು ಜಾಗೃತರಾಗಿರ್ಬೇಕು ಕಲಿಯುಗದಲ್ಲಿ. ಇದು ಅಷ್ಟು ಸುಲಭ ಇಲ್ಲ ಕಲಿಯುಗದಲ್ಲಿ ನಾವು ಜೀವನ ನಡೆಸೋದು. ನಾವು ಅನ್ಕೋತೀವಿ ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಭಕ್ತಿ ಯಾಕೆ ನಾವು ಸರಿ ಆಗ್ತಾ ಇಲ್ಲ ಶ್ರದ್ಧೆಯಿಂದ, ಇವೆಲ್ಲ ಒಳಗಿನ ಕಾರಣಗಳು ಇರ್ತವೆ. ಈ ಕಾರಣಗಳಿಂದ ನಾವು ಭಕ್ತಿ ನಾವು ಶ್ರದ್ಧೆ ಪೂರ್ತಿ ನಮ್ಮಲ್ಲಿ ಬರಲ್ಲ. ಭಗವಂತ ನಾಮದಲ್ಲಿ ರುಚಿ ಉತ್ಪನ್ನ ಆಗ್ತಾ ಇಲ್ಲ ನಮಗೆ, ಯಾಕಂದರೆ ಅಜ್ಞಾನದಿಂದ ನಮ್ಮ ಏನು ಪಾಪಕೃತ್ಯ ನಡೀತಾ ಇದೆ. ಅವನ್ನೆಲ್ಲ ನಮ್ಗೆ ಅಲರ್ಟ್ ಆಗ್ಬೇಕು. ನಾವು ಏನೆಲ್ಲ ನಾವು ಪಾಪಕೃತ್ಯ ಅಜ್ಞಾನದಿಂದ ನಡೀತಾ ಇದೆ ಇವನ್ನೆಲ್ಲ ಅಲರ್ಟ್ ಆಗ್ಬೇಕು. ದಿನನಿತ್ಯ ಕಾರ್ಯಗಳಲ್ಲಿ ನಾವು ಹೇಳ್ತಾ ಇಲ್ಲ ಸೋಪ್ ಆಯಿತು ಇದಾಯಿತು ಕೆಲವು ಇನ್ನೂ ಏನಾದರೂ ಇರ್ಬೋದು ಅವೆಲ್ಲ. ಈ ರೀತಿ ನಾವು ಬೇರೆ ಜೀವಿಗಳ ಪ್ರತಿ ದಯಭಾವ ಇರಬೇಕು. ನೋಡಿ ಎಷ್ಟೊಂದು ಪಾಪಕೃತ್ಯ ನಡೀತಾ ಇದೆ ಅಲ್ಲ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟೊಂದು ಭೀಕರವಾಗಿದೆ. ಅಂದರೆ ಅವರು ಪಬ್ಲಿಕಲ್ಲೇ ಇದನ್ನು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ ಗೋ ಮಾಂಸವನ್ನು ಎಲ್ಲರೂ ತಿನ್ಬೋದು ಅಂತ. ಈ ರೀತಿ ಒಂದು ತಾಯಿ ಗೋ ಮಾತೇನಿದ್ದಾರೆ, ತಾಯಿ ಇದ್ದಾರೆ ನಮ್ಮ. ಈ ರೀತಿ ಆಮೇಲೆ ಕಾಲೇನ ಬಲಿನ ರಾಜನ್ ಅಂಶತ ಆಯುರ್ಬಲಂ ಸ್ಮೃತಿ ಅಂತ ಇಲ್ಲೂ ಹೇಳ್ತಾ ಇದ್ದಾರೆ. ಆಯುಷ್ಯು ಬಲ ಮತ್ತು ಬಲ ನಮ್ಮ ಶಕ್ತಿನೂ ಕಡಿಮೆ ಆಗ್ತಾ ಇದೆಯಲ್ಲ ಕಲಿಯುಗದಲ್ಲಿ, ಪ್ರಭುಜಿಯವ್ರಿಗೆ ಗೊತ್ತಾಗುತ್ತೆ. ಅವ್ರ ಅಜ್ಜ ಅವರು ಅವರೆಲ್ಲ ನೀವು ಹೊಲದಲ್ಲಿ ಕೆಲಸ ಮಾಡಿರೋರು, ಹೊಲಕ್ಕೆಲ್ಲ ಈಗ ಹೆಂಗೆ ಕೆಲಸಕ್ಕೆಲ್ಲ ಹೋಗ್ತಾರೆ. ಈಗ ಈಗೆಲ್ಲ ಟ್ಯಾಕ್ಟರ್ಗಳು ಬಂದುಬಿಟ್ಟಿದೆ. ಮೊದಲು ಏನಾಗ್ತಿತ್ತು, ನೇಗಿಲುಗಳನ್ನು ಯೂಸ್ ಮಾಡ್ತಾರೆ ಹರಗಲಿಕ್ಕೆ ಹೊಲಗಳಲ್ಲಿ. ಹಾಂ, ಬಿಸಿಲಲ್ಲಿ ಎಷ್ಟೊಂದು ಬೆಳಗ್ಗೆನೆ ಹೋಗಿ ಹೊಲಗಳನ್ನು ಹರಗ್ತಾ ಇದ್ರು. ಎಷ್ಟೊಂದು ಅದು ಅದು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಅಂದರೆ ಮೆಟೀರಿಯಲ್ ಅಂದರೆ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ಅದು ಅಂದರೆ ಪವರ್ ಅಂದರೆ ಶಕ್ತಿ ಇದೆ. ಆತ ನಾವೇನು ಮನೆಯಲ್ಲಿ ಕೂತ್ಕೊಂಡಿರ್ತೀವಿ ನಮ್ಗೆ ಗೊತ್ತಾಗುತ್ತಲ್ಲ ಅದು ಶಕ್ತಿ ಹೇಗೆ ಕಡಿಮೆ ಆಗ್ತಾ ಇದೆ ಅಂತೇಳಿ. ಹೌದಿಲ್ಲರಿ, ನಮ್ಮಲ್ಲಿ ಶಕ್ತಿನೂ ಕಡಿಮೆ ಆಗ್ತಾ ಇದೆ. ಅದನ್ನೆಲ್ಲ ಆವಾಗಲೇ ಬರೆದಿದ್ದಾರೆ ನೋಡಿ. ಬಲಂ ಆಯು ಸ್ಮೃತಿ, ಸ್ಮೃತಿ ಬಂತಲ್ಲ ನಾವು ಹೇಳಿದ್ವಲ್ಲ. ಈ ರೀತಿ ಎಲ್ಲವೂ ಕ್ಷೀಣ ಆಗುತ್ತೆ. ಮತ್ತು ನೋಡಿ ಇಲ್ಲಿ ಏನೆಲ್ಲ ಶ್ಲೋಕದಲ್ಲಿ ಬರೆದಿದೆ ಅದೆಲ್ಲವೂ ಈಗ ನಡೀತಾ ಇದೆ. ಮತ್ತೆ ಹೇಳ್ತೀನಿ ನೋಡಿ. ವಿತ್ತಮೇವ ಕಲೌನು ನಾಂ ಜನ್ಮಾಚಾರ ಗುಣೋದಯ ಧರ್ಮ ನ್ಯಾಯ ವ್ಯವಸ್ಥಾಯಾಂ ಕಾರಣಂ ಬಲಮೇವ ಹಿ. ಇದು ಬಹಳ ವಿಶೇಷವಾಗಿದೆ. ಕಲಿಯುಗದಲ್ಲಿ ನೋಡ್ರಿ, ಮನುಷ್ಯನ ಕುಲವನ್ನು ಸದ್ವರ್ತನೆಗಳನ್ನು ಸದ್ಗುಣಗಳನ್ನು ಐಶ್ವರ್ಯವೇ ಸಂಕೇತಿಸುತ್ತದೆ ಎಂದು ಗಣಿಸಲಾಗಿದೆ. ಇದರ ಅರ್ಥ ಏನು ಗೊತ್ತಾಯ್ತಾ ನೋಡಿ, ಮನುಷ್ಯನ ಕುಲವನ್ನು ಸದ್ವರ್ತನೆಯನ್ನು ಸದ್ಗುಣಗಳನ್ನು ಐಶ್ವರ್ಯವೇ ಸಂಕೇತಿಸುತ್ತದೆ. ಇದರ ಅರ್ಥ ಈಗ ನಾ ಎಕ್ಸಾಂಪಲ್ ಹೇಳ್ತೀನಿ. ಈಗ ಏನಾಗುತ್ತೆ, ನಾವು ಗೃಹಸ್ಥರಿದ್ದೀವಲ್ಲ, ಮಗಳಿಗೆ ಅಥವಾ ಈಗ ನಾವು ಸ್ತ್ರೀಯರಿಗೆ ಈ ವಿವಾಹಕ್ಕೋಸ್ಕರ ಏನೋ ಆ ಪುರುಷನನ್ನು ಏನಾದರೂ ಹುಡುಗನನ್ನು ಏನು ನೋಡ್ತಾರೆ ಕಲಿಯುಗದಲ್ಲಿ, ಅಲ್ಲಿ ಏನಿರುತ್ತೆ ಮೇನ್ ಕಾನ್ಸಂಟ್ರೇಷನ್ ಹೇಳ್ತಾ ಇದ್ದಾರೆ. ಅವನನ್ನು ಹೇಗೆ ಅವರು ಐಡೆಂಟಿಫೈ ಮಾಡ್ತಾರೆ ಅಂದರೆ, ಅವ್ರು ಒಳ್ಳೆ ಏನಪ್ಪ ಒಳ್ಳೆ ಕುಲದಲ್ಲಿ ಹುಟ್ಟಿರಬೇಕು, ಹಾಂ ಒಳ್ಳೆ ಗುಣವಂತನಾಗಿರಬೇಕು, ಸದ್ವರ್ತನೆಗಳಿರಬೇಕು, ಅದನ್ನು ಕಾನ್ಸಂಟ್ರೇಟ್ ಮಾಡಲ್ಲ. ಅವನು ಜಾಸ್ತಿ ಗಳಿಸ್ತಾ ಇರಬೇಕು, ಹಣ ಜಾಸ್ತಿ ಇರಬೇಕು ಅವನ ಹತ್ರ, ಅವನ ಅರ್ನಿಂಗ್ ಜಾಸ್ತಿ ಇರಬೇಕು. ಹಣ ಜಾಸ್ತಿ ಇದ್ದು ಹಣ ಗಳಿಸ್ತಾ ಇದ್ದರೆ ಅವನಲ್ಲಿ ಇವೆಲ್ಲ ಗುಣಗಳಿದೆಯೋ ಅಂತ ಸ್ವೀಕಾರ ಮಾಡ್ತಾರಂತೆ ಕಲಿಯುಗದಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ, ಹಾಗೆ ನಡೆದಿದೆಯಲ್ಲ ಈ ಕಲಿಯುಗದಲ್ಲಿ. ಹಾಂ ನೋಡಿ, ಆವಾಗಲೇ ಬರೆದಿದ್ದಾರೆ ಅವರು. ಅಂದರೆ ಕಲಿಯುಗದಲ್ಲಿ ನಾವು ಯಾವ ರೀತಿ ಅಂದರೆ ನಾವು ಅವ್ರ ಡಿಸಿಷನ್ ಆಗುತ್ತಂದರೆ, ಅವ್ರ ಹತ್ರ ದುಡ್ಡು ಐಶ್ವರ್ಯ ಎಲ್ಲ ಇದೆ ಅಂದರೆ ಅವನಲ್ಲಿ ಎಲ್ಲ ಗುಣಗಳಿದೆಯೋ ಅಂತ ಹೇಳ್ಬಿಟ್ಟು ಸ್ವೀಕಾರ ಆದಂಗೆ. ಆ ರೀತಿ ಈ ಕಲಿಯುಗದಲ್ಲಿ ನಾವು ಆ ರೀತಿಯೇ ಸ್ವೀಕಾರತೆ ಆಗುತ್ತಂತೆ. ಅರ್ಥ ಆಗ್ತಾಯಿಲ್ಲ. ಮತ್ತು ಇನ್ನೇ ನೋಡಿ, ಧರ್ಮ ನ್ಯಾಯ ವ್ಯವಸ್ಥಾಯಂ ಕಾರಣಂ ಬಲಮೇವ ಹಿ. ನ್ಯಾಯ ನೀತಿಗಳ ಅನ್ವಯವು ಅವನ ಪದವಿಯನ್ನು ಅವಲಂಬಿಸುತ್ತದೆ. ಅರ್ಥ ಆಗ್ತದೆ, ನ್ಯಾಯ ನೀತಿಯ ಅನ್ವಯವು ಅವನ ಪದವಿಯನ್ನು ಅವಲಂಬಿಸುತ್ತದೆ. ಅಂದರೆ ಈಗ ನ್ಯಾಯ ಯಾರಿಗೆ ಸಿಗುತ್ತೆ, ಯಾರಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಏನಾಗುತ್ತೆ, ಪದವಿಗೆ ತಕ್ಕಂಗೆ ಅವರಿಗೆ ನ್ಯಾಯ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ. ಕಲಿಯುಗದಲ್ಲಿ
ಯಾರು ಉಚ್ಚ ಪದವಿಯಲ್ಲಿದ್ದಾರೆ ಅವರು ಅನ್ಯಾಯ ಮಾಡಿದ್ರೂ ಅವ್ರು ಬದುವು ಅವರು ರಕ್ಷಿತರಾಗ್ತಾರೆ ಅಂತ. ಈಗ ಎಲ್ಲ ಉಚ್ಚ ಪದವಿಯಲ್ಲಿದ್ದಾರಲ್ಲ ಅವರು ನ್ಯಾಯವನ್ನು ಉಲ್ಲಂಘನೆ ಮಾಡ್ತಾರೆ ಅಂತ. ಅಂದರೆ ನ್ಯಾಯ ನೀತಿ ಅನ್ವಯವು ಅನ್ವಯಿಸುತ್ತದೆ. ನ್ಯಾಯ ನೀತಿ ಹೆಂಗೆ ಅನ್ವಯ ಡಿಸಿಷನ್ ಆಗುತ್ತಂದ್ರೆ ಅವನ ಪದವಿಗೆ ಅನುಗುಣವಾಗಿ. ಏನೋ ಪಾಲಿಟಿಕ್ಸ್ ಲೀಡರ್ ಇದ್ದಾರೆ, ಏನೋ ದೊಡ್ಡ ದೊಡ್ಡ ಇವರು ಇದ್ದಾರೆ ಅಂದರೆ ಅವು ಏನಾದರೂ ಕ್ರೈಮ್ ಮಾಡಿದ್ರು ಅದು ಮಾಫ್ ಆಗಿಬಿಡುತ್ತೆ. ಅಂದರೆ ಆ ರೀತಿ ನಡೆಯುತ್ತೆ ಕಲಿಯುಗದಲ್ಲಿ. ಈ ರೀತಿ ಕಲಿಯುಗದ ಒಂದು ಪ್ರಭಾವ ಇದೆ ನೋಡ್ತಾ ಇದ್ದೀವಲ್ಲ ನಾವು. ಅವೆಲ್ಲ ಗಣನೆಗೆ ಅಂದರೆ ಅವನು ಉಚ್ಚ ಪದವಿಯಲ್ಲಿದ್ದರೆ ಅವೆಲ್ಲ ಗಣನೆಗೆ ಬರಲ್ಲ ಎಂಥ ಅವನು ಕ್ರೈಮ್ ಮಾಡಿರಲಿ. ನ್ಯಾಯ ನೀತಿ ಅನ್ವಯ ಅವನ ಪದವಿಗೆ ಅವಲಂಬಿಸುತ್ತದೆ. ಪದವಿ ನೋಡಿ ಅದನ್ನ ಅವರು ಅಂದರೆ ಅದನ್ನ ಅಂದರೆ ಅದನ್ನ ಅಷ್ಟೊಂದು ಗಣನೆಗೆ ತಗೊಳ್ಳಲ್ಲ. ಏ ಭಾಳ ಇದನ್ನ ಅಂದ್ಬಿಡ ಅಷ್ಟೇ ಅಷ್ಟು ಆ ದೊಡ್ಡ ಸಣ್ಣ ಪುಟ್ಟ ಇಂತ ಈ ರೀತಿಯಲ್ಲಿ ನಡೆದಿರ್ತಾವೆ ಅಂತ ತಿಳ್ಕೊತಾರೆ. ಹಾಂ, ಈ ರೀತಿ ಕಲಿಯುಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ಮತ್ತೆ ಏನು ನೋಡಿ, ಈ ಮತ್ತೆ ಕಲಿಯುಗದಲ್ಲಿ ದಾಂಪತ್ಯ ಅಭಿರುಚಿರ್ ಹೇತುರ್ ಮಾಯೇವ ವ್ಯಾವಹಾರಿಕೆ ಸ್ತ್ರೀತ್ವೇ ಪುಂಸೇ ಚ ಹೀರತಿ ವಿಪ್ರತ್ವೇ ಶ್ರುತಮೇವ ಹಿ. ನೋಡಿ, ಕಲಿಯುಗದಲ್ಲಿ ವೈವಾಹಿಕ ಜೀವನ ಅಂದರೆ ಒಂದು ವಿವಾಹ ಅನ್ನೋದು ಅದು ಮೂಲ ಉದ್ದೇಶ ಏನಿರುತ್ತೆ, ಅಲ್ಲಿ ಹೆಣ್ಣು ಮತ್ತು ಗಂಡಿನ ಬಾಹ್ಯಾಕರ್ಷಣೆ ಮಾತ್ರ ಇರುತ್ತಂತೆ. ಆ ಉದ್ದೇಶ ಏನಿರುತ್ತೆ, ಹೆಣ್ಣು ಮತ್ತು ಗಂಡಿನ ಬಾಹ್ಯಾಕರ್ಷಣೆ. ಮದುವೆ ಅನ್ನೋದು ಕಲಿಯುಗದಲ್ಲಿ ಅದರ ಉದ್ದೇಶ ಏನಿರುತ್ತೆ, ಹೆಣ್ಣು ಗಂಡಿನ ಬಾಹ್ಯಾಕರ್ಷಣೆ ಅಷ್ಟೇ. ಆದರೆ ಅಂದರೆ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ, ಮನುಷ್ಯ ಜನ್ಮ ನಾವು ಪಡೆದಾಗ ಗೃಹಸ್ಥ ಜೀವನದಲ್ಲಿ ಪತಿ ಪತ್ನಿ ಇದ್ದವರು ಅಂದರೆ ಅವರು ಅಂಗೀಕೃತವಾಗಿ ಅವರು ಮದುವೆಯಾಗಿ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿ ಅವರು ಭಗವಂತನ ಸಾಕ್ಷಾತ್ಕಾರದಲ್ಲಿ ಒಬ್ಬರಿಗೊಬ್ಬರು ಪೂರಕರಾಗಿ ಅವರು ಜೀವನವನ್ನು ನಡೆಸಬೇಕು. ಮತ್ತು ಸಂತಾನಗಳಿಗೆ ಅವರು ಆತ್ಮ ಸಾಕ್ಷಾತ್ಕಾರದ ಜ್ಞಾನವನ್ನು ನೀಡಬೇಕು. ಇದು ಕರ್ತವ್ಯ ಗೃಹಸ್ಥ ಜೀವನದ್ದು. ಈ ಕರ್ತವ್ಯವನ್ನೇ ಅವರು ಮರೆತು ಬಿಡ್ತಾರೆ. ಮದುವೆ ಅನ್ನೋದು ಬಾಹ್ಯಾಕರ್ಷಣೆ ಆಗುತ್ತೆ ಅಷ್ಟೇ. ಹಾಂ, ಗಂಡು ಹೆಣ್ಣಿನ ಬಾಹ್ಯಾಕರ್ಷಣೆಗೋಸ್ಕರ ಬಾಹ್ಯಾಕರ್ಷಣೆ ಒಂದು ಉದ್ದೇಶದಿಂದ ಮದುವೆ ಆಗುತ್ತಂತೆ ಅಷ್ಟೆ. ಎಲ್ಲ ಹಾಗೆ ನಡೀತಾ ಇದೆಯಲ್ಲ ಕಲಿಯುಗದಲ್ಲಿ. ಹಾಂ, ಅದೇನೇ ಈಗ ನೋಡಿ, ಅವಾಗ 5 ವರ್ಷ 5 ವರ್ಷಗಳ ಹಿಂದ್ಗಡೆನೆ ಇದೆಲ್ಲವೂ ಉಲ್ಲೇಖಿತವಾಗಿದೆ. ಮತ್ತು ಇನ್ನೊಂದು ನೋಡಿ ಎಷ್ಟೊಂದು ವಿಶೇಷವಾಗಿದೆ, ಉದ್ಯಮದಲ್ಲಿನ ಯಶಸ್ಸು ವಂಚನೆಯನ್ನು ಅವಲಂಬಿಸುತ್ತದೆ. ಉದ್ಯಮದಲ್ಲಿನ ಯಶಸ್ಸು ವಂಚನೆಯನ್ನು ಅವಲಂಬಿಸುತ್ತದೆ. ಅಂದರೆ ಈಗ ಏನಾದರೂ ನೀವು ಉದ್ಯಮ ಮಾಡ್ತಾ ಇದ್ರೆ ನೀವು ಮುಂದೆ ಬರಬೇಕಂದ್ರೆ ವಂಚನೆ ಮಾಡಲೇಬೇಕು. ಅಂದರೆ ವ್ಯವಹಾರಿಕವಾಗಿ ಸ್ವಲ್ಪ ಇರುತ್ತೆ, ಆದರೆ ಅತಿಯಾಗಿ ವಂಚನೆ ಅತಿಯಾದಂಥ ವಂಚನೆ ನಡೆಯುತ್ತೆ. ಉದ್ದೇಶ ಏನಿರುತ್ತೆ, ಜಾಸ್ತಿ ದುಡ್ಡು ಗಳಿಸ್ಬೇಕಲ್ಲ ಕಲಿಯುಗದಲ್ಲಿ. ಹಾಗೆ ಅದು ಧರ್ಮ ಅನ್ನೋದಿಲ್ಲಲ್ಲ, ಜಾಸ್ತಿ ದುಡ್ಡನ್ನು ಗಳಿಸ್ಬೇಕು. ಕಲಿಯುಗದಲ್ಲಿ ಉದ್ಯಮ ಅನ್ನೋದು ಅವ್ರ ಯಶಸ್ಸು ಎದ್ರ ಮೇಲೆ ಅವಲಂಬಿತ ಆಗುತ್ತೆ. ವಂಚನೆ ಮಾಡಿದ್ರೇ ಅವ್ರು ಮುಂದೆ ಬರ್ತಾರೆ. ಈ ರೀತಿ ಉದ್ದೇಶ ಇಟ್ಕೊಂಡೇ ಕೈಗಾರಿಕೆಗಳು ಸ್ಟಾರ್ಟ್ ಆಗ್ತವೆ ನೋಡಿ. ಎಲ್ಲವೂ ಆ ಸಮಯದಲ್ಲಿ ಲಿಖಿತವಾಗಿ ಬರೆದೇ ಬಿಟ್ಟಿದ್ದಾರೆ. ಹಾಗೆಯೇ ನಾವು ನಡೀತಾ ಇದ್ದೀವಿ, ನೋಡ್ತಾ ಇದ್ದೀವಿ ಈಗ. ಮತ್ತು ಕೇವಲ ಜನಿವಾರವನ್ನು ಧರಿಸಿದ್ದಕ್ಕೋಸ್ಕರವಾಗಿಯೇ ಮಾನವನು ಬ್ರಾಹ್ಮಣ ಎನಿಸಿಕೊಳ್ಳುತ್ತಾನೆ. ಈಗ ನಾವು ಏನಾದರೂ ಈಗ ನಾವು ನೋಡಿ ಪೌರೋಹಿತ್ಯ ಕಾರ್ಯಗಳನ್ನ ನಡೆಸ್ತಾರೆ, ಅಲ್ಲಿ ಬ್ರಾಹ್ಮಣರನ್ನು ಕರಿಬೇಕಂದ್ರೆ ಬ್ರಾಹ್ಮಣರು ಯಾರು, ಜನಿವಾರ ಹಾಕ್ಕೊಂಡವರೇ ಬ್ರಾಹ್ಮಣರು. ಅವರ ಈ ರೀತಿ ರಿಕಗ್ನೈಸೇಷನ್ ಆಗುತ್ತೆ, ಬ್ರಾಹ್ಮಣರ ರಿಕಗ್ನೈಸೇಷನ್. ಅಂದರೆ ಬ್ರಾಹ್ಮಣರನ್ನ ಯಾವ ರೀತಿ ನಾವು ಗುರುತಿಸ್ತೀವಿ ಕಲಿಯುಗದಲ್ಲಿ, ಜನಿವಾರ ಹಾಕ್ಕೊಂಡಿದ್ರೆ ಸಾಕು ಅವನು ಬ್ರಾಹ್ಮಣ. ಮೊದಲೇನಿತ್ತು ಕಲಿಯುಗ ಅಂದರೆ ಬ್ರಾಹ್ಮಣನ ಅವನ ವರ್ತನೆಗಳು, ಅವನ ಒಂದು ಆಚರಣೆ ಆಚಾರ ವಿಚಾರ ಎಲ್ಲವೂ ಇದ್ದಾಗ ಅವನಿಗೆ ಬ್ರಾಹ್ಮಣ ಅಂತ ಕರಿತಿದ್ದಲ್ಲ. ಈಗ ಹಾಗಲ್ಲ, ಜನಿವಾರ ಹಾಕ್ಕೊಂಡ್ರೆ ಸಾಕು ಅವನು ಬ್ರಾಹ್ಮಣ, ಉಳಿದಿ ಸಾಮೆ ಹೊರಗಡೆ ಹೋಗಿ ಏನ್ಬೇಕಂತ ಮಾಡಲಿ. ಇದು ಕಲಿಯುಗದ ಭಾಳ ದುಸ್ತರವಾದಂಥ ಪರಿಸ್ಥಿತಿಯನ್ನು ಆವಾಗಲೇ ಅವರು ಬರಿತಾ ಇದ್ದಾರೆ ನೋಡಿ, ಎಷ್ಟೊಂದು ವಿವರವಾಗಿ ಆವಾಗಲೇ ಬರೆಯಲಾಗಿದೆ. ಮತ್ತು ನೋಡಿ, ಕೇವಲ ಬಹಿರಂಗ ಲಕ್ಷಣಗಳಿಂದ ವ್ಯಕ್ತಿಯೊಬ್ಬನ ಆಧ್ಯಾತ್ಮಿಕ ಸ್ಥಾನವನ್ನು ನಿರ್ಧರಿಸುತ್ತಾರೆ. ಅರ್ಥ ಆಗ್ತಾ ಇದೆಯಾ? ಕೇವಲ ಬಹಿರಂಗ ಲಕ್ಷಣಗಳಿಂದ ವ್ಯಕ್ತಿಯೊಬ್ಬನ ಆಧ್ಯಾತ್ಮಿಕ ಸ್ಥಾನವನ್ನು ನಿರ್ಧರಿಸುತ್ತಾರೆ. ಏನು ಹೇಳ್ರಿ ಇದರ ಅರ್ಥ?
ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದು ಬರೇ ನಾವು ಅವನ ವಸ್ತ್ರ ಅವನ ಆಚ ಇದನ್ನು ನೋಡಿ ಅವನ ಆಧ್ಯಾತ್ಮಿಕವಾದಂಥ ಎಷ್ಟು ಮುಂದುವರೆದಂತೆ ಡಿಸಿಷನ್ ತೊಗೊಂಡ್ಬಿಡ್ತೀವಿ ಅಂತ ಕಲಿಯುಗದಲ್ಲಿ. ಹಾಂ, ಬರೇ ಅವರ ಅವರ ಒಂದು ರೂಪ ಅವರ ವಸ್ತ್ರಧಾರಣೆ ಅಂತ ಅವರ ಏನು ಮೇಲಿನ ಅಲಂಕಾರವನ್ನು ನೋಡಿ ನಾವು ತಿಳ್ಕೊಂಡ್ಬಿಡ್ತೀವಿ ಅಂತ ಇವರು ಆತ್ಮ ಅಂದರು ಆತ್ಮ ಸಾಕ್ಷಾತ್ಕಾರದಲ್ಲಿ ಭಾಳ ಮುಂದುವರಿದ್ದಾರೆ ಇವರು, ಆಧ್ಯಾತ್ಮಿಕವಾದಂಥ ಭಾಳ ಸಾಧನೆ ಮಾಡಿದ್ದಾರೆ ಅಂತ ಕಲಿಯುಗದಲ್ಲಿ. ಅಂದರೆ ಸೆಫ್ರಾನ್ ಹಾಕೊಂಡಂತ ಬರೀ ಸೆಫ್ರಾನ್ ಹಾಕೊಂಡಿದ್ರೆ ಸಾಕು, ಕಲಿಯುಗದಲ್ಲಿ ನಾವೇನು ತಿಳ್ಕೊಂಡ್ಬಿಡ್ತೀವಿ, ಹಾಂ ಇವನು ಬಹಳ ಆತ್ಮ ಸಾಕ್ಷಾತ್ಕಾರ ತಪ್ಪ ಇವನು ಬಹಳ ಅಂದರೆ ಸಾಧನೆ ಮಾಡಿದ್ದಾನೆ, ಆತ್ಮ ಸಾಕ್ಷಾತ್ಕಾರ ಪಡೆದಾನೆ, ಇವನು ಸಾಧು ಇದ್ದಾನೆ, ಈ ರೀತಿ ಅವನು ಗುರು. ಬಹಿರಂಗವಾದಂಥ ವೇಷಭೂಷಗಳಿಂದಲೇ ನಾವು ಅವನ ಆಧ್ಯಾತ್ಮಿಕ ಸ್ತರವನ್ನು ನಾವು ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಹೀಗೆ ಮೋಸ ನಡೆದಿದೆಯಲ್ಲ ಕಲಿಯುಗದಲ್ಲಿ. ಹಾಂ, ಎಲ್ಲ ಬರೀ ಆ ವೇಷ ಹಾಕೊಂಡ್ಬಿಟ್ರೆ ಸಾಕು, ಅವರು ಅವ್ರ ಗುರುಗಳೇ ನೋಡಿ ಎಷ್ಟೊಂದು ಆಗಲೇ ಬರೆದು ಬಿಟ್ಟಿದ್ದಾರೆ ಕಲಿಯುಗದ ಎಷ್ಟೊಂದು ಘೋರವಾಗಿದೆ ಅಂತೇಳಿ. ಅಲ್ಲದೆ ಅದೇ ಆಧಾರದ ಮೇಲೆ ಜನರು ಆಶ್ರಮದಿಂದ ಆಶ್ರಮಕ್ಕೆ ರೂಪಾಂತರಗೊಳ್ಳುತ್ತಾರೆ. ಮನುಷ್ಯನು ಸರಿಯಾದ ಜೀವನೋಪಾಯಕ್ಕೆ ಗಳಿಸದೇ ಹೋದರೆ ಅವನ ಯೋಗ್ಯತೆಯು ತೀವ್ರವಾಗಿ ಅನುಮಾನಾಸ್ಪದವಾಗುತ್ತದೆ ನೋಡಿ. ಅಂದರೆ ಈಗ ಗೃಹಸ್ಥ ಜೀವನದಲ್ಲಿ ದುಡ್ಡೇ ಮುಖ್ಯ ಆಗತ್ತಂತೆ, ಅರ್ಥ ಆಗ್ತಾ ಇದೆಯಲ್ಲ. ಗೃಹಸ್ಥ ಜೀವನದಲ್ಲಿ ನೋಡಿ, ಮನುಷ್ಯನು ಸರಿಯಾದ ಜೀವನೋಪಾಯಕ್ಕೆ ಗಳಿಸದೆ ಹೋದರೆ ಅವನ ಯೋಗ್ಯತೆಯು ತೀವ್ರವಾಗಿ ಅನುಮಾನಾಸ್ಪದವಾಗುತ್ತದೆ. ಅಂದರೆ ಗೃಹಸ್ಥ ಜೀವನದಲ್ಲಿ ಜಾಸ್ತಿ ದುಡ್ಡು ಗಳಿಸಿಲ್ಲ ಅಂದರೆ ಅವನನ್ನು ಎಲ್ಲರೂ ಅನುಮಾನಾಸ್ಪದವಾಗಿ ನೋಡ್ಲಿಕ್ಕೆ ಚಾಲು ಮಾಡ್ತಾರೆ. ಅಂದರೆ ದುಡ್ಡೇ ಒಂದು ಅಂದರೆ ಏನಂದ್ರೆ ಅದರ ಮೆಜರ್ಮೆಂಟ್ ಅಂದರೆ ಅದು ಒಂದು ಅದರ ಒಂದು ಅಂದರೆ ಅವನು ಚೆನ್ನಾಗಿ ಒಂದು ಸಭ್ಯ ಗೃಹಸ್ಥ ಅನ್ನೋದನ್ನು ಪೂರಕ ಯಾವುದಂತಂದರೆ ಅವನು ಸರಿಯಾಗಿ ಗೃಹಸ್ಥ ಜೀವನ ನಡೆಸ್ತಾ ಇದ್ದಾನೆ ಅಂದರೆ ಅವ್ನು ದುಡ್ಡು ಜಾಸ್ತಿ ಗಳಿಸಿದಾನೆ ಅಂದರೆ ಅವನು ಗೃಹಸ್ಥ ಜೀವನ ಸರಿಯಾಗಿ ನಡೆಸ್ತಾ ಇದ್ದಾನೆ ಅಂತ ಅರ್ಥ ಅಂತ ನೋಡಿ. ಅಂದರೆ ಗೃಹಸ್ಥ ಜೀವನದಲ್ಲಿ ದುಡ್ಡೇ ಮೂಲ ಆಗಿಬಿಡುತ್ತಂತೆ, ದುಡ್ಡೇ ಪ್ರಮುಖ ಆಗಿಬಿಡುತ್ತಂತೆ, ದುಡ್ಡು ಗಳಿಸೋದೇ ಮೂಲ ಉದ್ದೇಶ ಆಗಿಬಿಡುತ್ತೆ ಗೃಹಸ್ಥ ಜೀವನದಲ್ಲಿ. ಮತ್ತೆ ನೋಡಿ, ಚಮತ್ಕಾರವಾಗಿ ಮಾತನಾಡಬಲ್ಲ ಜಾನನು ಘನವಾದ ವಿದ್ವಾಂಸ ಎನಿಸಿಕೊಳ್ಳುತ್ತಾನೆ. ಚಮತ್ಕಾರವಾಗಿ ಅಂದರೆ ಭಾಳ ಅಂದರೆ ಈಗ ಅದೊಂದು ಇದಿರುತ್ತೆ ಅದು ಅಂದರೆ ಹಾಂ ನ್ಯಾಕಿರುತ್ತೆ ಅದು. ಬರೇ ಅವರ ಮಾತಿನಿಂದನೇ ಅವರು ಪ್ರವಚನಗಳು ಹೆಂಗಿರುತ್ತಲ್ಲ ಮಾತಿನಿಂದನೇ ಅವರು ಎಲ್ಲರೂ ಹಾಂ ಮಾತನಾಡುವ ಶೈಲಿಯಿಂದನೇ ಎಲ್ಲರೂ ಅವ್ನು ತಿಳ್ಕೊಂಡ್ಬಿಡ್ತಾರೆ ಇವನು ದೊಡ್ಡ ವಿದ್ವಾಂಸ ಅಂತ ಹೇಳ್ಬಿಟ್ಟು. ಈಗ ಯಾರಾದರೂ ಮಾತನಾಡು ಅವನು ಅಲ್ಲಿ ಹೋಗಿ ಏನು ಪ್ರವಚನ ಕೇಳಿಬಿಟ್ರೆ ಏ ಇವನು ಭಾಳ ವಿದ್ವಾಂಸ ಇದ್ದಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಮೋಡಿ ಮಾಡ್ತಾನೆ, ಎಲ್ಲರೂ ಹಾಸ್ಯ ನಗಿಸ್ಬಿಡ್ತಾರೆ, ಎಲ್ಲರೂ ಕಣ್ಣಲ್ಲಿ ನೀರು ಬರುವ ಮಾಡ್ತಾರೆ. ಈ ನೋಡಿ ಎಷ್ಟೋ ಪ್ರವಚನಕಾರರಿದ್ದಾರೆ ಅವರು, ಇಷ್ಟೊಂದು ಅವರಲ್ಲಿ ವಾಕ್ಶೈಲಿ ಇದೆ ಅಲ್ಲ, ಕುತ್ತಂತ ಎಲ್ಲ ಜನರು ಅಳಿಸಿಬಿಡ್ತಾರೆ, ಎಲ್ಲ ಜನರನ್ನ ಆನಂದ ಕೊಟ್ಟುಬಿಡ್ತಾರೆ, ಆದಕ್ಕೆ ಆನಂದಕ್ಕೆ ಜಯ ಅಂತ. ಈ ರೀತಿ ಎಲ್ಲ ನಡೆಯುತ್ತೆ ಕಲಿಯುಗದಲ್ಲಿ ಅನ್ನೋದನ್ನು ನೋಡಿ ಆಗ ಬರಿತಾ ಇದ್ದಾರೆ ಅಲ್ಲಿ. 5000 ವರ್ಷಗಳ ಹಿಂದುಗಡೆ ಬರೆಯಲಾಗಿದೆ. ಸಮಯ ಆಗಿದೆ, ಇನ್ನೊಂದು 5 ನಿಮಿಷ ನೋಡಿ, ಇನ್ನೂ ಬಹಳ ವಿಷಯಗಳಿದೆ ಇದರಲ್ಲಿ, ಎಲ್ಲವೂ ಬರೆಯಲಾಗಿದೆ. ಅದೆಲ್ಲ ಕಲಿಯುಗದಲ್ಲಿ ಏನು ನಡೀತಾ ಇದೆ ಅಂಥೇಳಿ, ಹಣವಿಲ್ಲದ ಮನುಷ್ಯನನ್ನು ಅಪವಿತ್ರನು ಎಂದು ನಿರ್ಧರಿಸುತ್ತಾರೆ, ಕಪಟವೇ ಸದ್ಗುಣವೆಂದು ಅಂಗೀಕಾರವಾಗುತ್ತದೆ ನೋಡಿ. ಅಂದರೆ ಹಣ ಇಲ್ಲ ಅಂತಂದರೆ ಆ ವ್ಯಕ್ತಿಗೆ ಯಾರು ಗೌರವ ಕೊಡಲ್ಲ ಕಲಿಯುಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕಪಟವೇ ಸದ್ಗುಣವೆಂದು ಅಂಗೀಕೃತವಾಗುತ್ತದೆ. ಅಂದರೆ ಕಲಿಯುಗದಲ್ಲಿ ಆ ಕಪಟಿ ಇದ್ರೆ ಕಪಟಿ ಇದ್ದವನನ್ನು ಬಹಳ ಸದ್ಗುಣ ವ್ಯಕ್ತಿ ಅಂತ ತಿಳ್ಕೊತಾರೆ, ಎಂಥ ಕಪಟಿ ಇದ್ರನ್ನು. ಕೇವಲ ಮಾತುಕತೆ ಒಪ್ಪಂದದಿಂದಲೇ ವಿವಾಹ ಜರುಗುತ್ತದೆ ಕಲಿಯುಗದಲ್ಲಿ. ವಿವಾಹ ಹೇಗೆ? ಎಗ್ರಿಮೆಂಟ್. ಈಗ ನಾವು ನೋಡ್ತೀವಲ್ಲ, ಹಾಂ ಈಗ ಅಲ್ಲ, ಈಗ ರಿಜಿಸ್ಟ್ರೇಷನ್ ಆಗುತ್ತಲ್ರಿ, ಮ್ಯಾರೇಜ್ ರಿಜಿಸ್ಟ್ರೇಷನ್. ಹರೇ ಶ್ರೀ ಶ್ರೀ ರಾಧಾ ನೀಲ್ ಮಾಧವ್ ಕಿ ಜಯ, ಶ್ರೀ ರಾಧಾ ಮಾಧವ್ ಭಗವಾನ್ ಕಿ ಜಯ. ನೋಡಿ ಕಲಿಯುಗದಲ್ಲಿ ವಿವಾಹ ಏನಾಗುತ್ತೆ, ಮಾತುಕತೆ ಒಪ್ಪಂದದಿಂದಲೇ ಆಗಿಬಿಡುತ್ತೆ.
ಸ್ನಾನಮಾಡಿ ಅಲಂಕರಿಸಿಕೊಂಡರೆ ಸಾಕು ಮನುಷ್ಯನು ಸಾರ್ವಜನಿಕವಾಗಿ ಸ್ವೀಕಾರನಾಗುತ್ತಾನೆ. ಅಂದರೆ ಸ್ನಾನ ಮಾಡಿಬಿಟ್ರೆ ಅವನು ಶುಚಿ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಕಲಿಯುಗದಲ್ಲಿ. ಅಂದರೆ ಶಾಸ್ತ್ರದಲ್ಲಿ ಹೇಳಲಾಗಿದೆ, ಬರೀ ಸ್ನಾನ ಮಾಡಿದರೆ ಅವನು ಪೂರ್ಣ ಶುದ್ಧ ಆಗಲ್ಲ. ಸ್ನಾನ ಮಾಡಿದಮೇಲೆ ನೋಡಿ ಯಾವ್ಯಾವ ಪರಂಪರೆಯಲ್ಲಿ ಯಾವ ರೀತಿ ಇದೆ. ನಾವು ತಿಲಕ ಹಾಕೋಬೇಕು, ಹಾಂ, ಶರೀರದ ಮೇಲೆ ಎಲ್ಲ ತಿಲಕಗಳನ್ನು ಹಾಕ್ತೀವಲ್ಲ, ಯಾವ ರೀತಿ ನಾವೆಲ್ಲ ಈ ರೀತಿ ತಿಲಕಗಳನ್ನು ಹಾಕ್ಕೊಂಡಾಗ ಪೂರ್ಣವಾಗಿ ನಾವು ಶುದ್ಧರಾಗ್ತೀವಿ, ಅದು ಶುಚಿತ್ವ ಆಗುತ್ತೆ. ಕಲಿಯುಗ ಬರೀ ಸ್ನಾನ ಮಾಡಿದರೆ ಶುಚಿ ಅಲ್ಲ. ಆದರೆ ಕಲಿಯುಗದಲ್ಲಿ ಏನಾಗುತ್ತೆ, ಅವನು ಬರೀ ಸ್ನಾನ ಮಾಡಿಬಿಟ್ಟೆ ಸಾಕು, ಅವನು ಶುಚಿ ಆಗಿಬಿಡ್ತಾನೆ. ಈ ರೀತಿ ಎಲ್ಲವೂ ಕಲಿಯುಗದಲ್ಲಿ ನಡೆಯುತ್ತೆ. ಇನ್ನೊಂದು ಭಾಳ 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 ಇಂಪಾರ್ಟೆಂಟ್ ಇದೆ, ಅದನ್ನ ಈಗ ನೋಡಿ ಕಲಿಯುಗದಲ್ಲಿ ನಾವು ನಡೀತಾ ಇರೋದನ್ನು ನೋಡ್ತೀವಿ. ಸ್ವಲ್ಪ ದೂರದಲ್ಲಿ ಸರೋವರವಿದ್ದರಾಯಿತು, ಆ ಸ್ಥಳವೇ ಪವಿತ್ರ ಕ್ಷೇತ್ರ ಎನಿಸುತ್ತದೆ. ಸೌಂದರ್ಯವು ಮನುಷ್ಯನ ಕೇಶಾಲಂಕಾರ ಶೈಲಿಯನ್ನು ಅವಲಂಬಿಸಿ ನಿರ್ಧಾರವಾಗುತ್ತದೆ. ನೋಡಿ, ಗಮನ ಇಟ್ಟು ಕೇಳ್ರಿ. ಸೌಂದರ್ಯವು ಮನುಷ್ಯನ ಕೇಶ ಅಲಂಕಾರ ಶೈಲಿಯನ್ನು ಅವಲಂಬಿಸಿ ನಿರ್ಧಾರವಾಗುತ್ತದೆ. ಹೇರ್ ಸ್ಟೈಲ್ ಅದು ಭಾಳ ಫೋಕಸ್ ಆಗುತ್ತೆ ಕಲಿಯುಗದಲ್ಲಿ. ನೋಡ್ತಾ ಇದೀವಲ್ಲ, ಕಲಿಯುಗದಲ್ಲಿ ಅವಕ್ಕೆ ಭಾಳ ಮಹತ್ವ ಇದೆ. ನೋಡಿ, ಈಗ ಹೇರ್ ಸಲೂನ್ ಏನು ಬ್ಯೂಟಿ ಬ್ಯೂಟಿ ಇದೆಯಲ್ಲ, ಹಾಂ, ಕೇಶಾಲಂಕಾರಕ್ಕೆ ಭಾಳ ಮಹತ್ವವನ್ನು ಕೊಡಲಾಗ್ತದೆ ಕಲಿಯುಗದಲ್ಲಿ. ಹೊಟ್ಟೆ ಹೊರೆಯುವುದೇ ಜೀವನದ ಗುರಿಯಾಗಿಬಿಡುತ್ತದೆ. ಜೀವನದ ಗುರಿ ಏನಾಗುತ್ತೆ, ದಿನನಿತ್ಯ ನಾವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಏನು ವಿಚಾರ ಮಾಡ್ತೀವಿ, ಇವತ್ತಿನ ಊಟ ಸಿಕ್ಕರೆ ಸಾಕಪ್ಪ, ಇವತ್ತಿನ ಊಟಕ್ಕೋಸ್ಕರ ನಮ್ಮ ದುಡ್ಡು ಸಿಕ್ಕರೆ ಸಾಕು, ಬರೇ ಹೊಟ್ಟೆ ಪಾಡು ನಮ್ಮ ಜೀವನ ನಡೆಸೋದಷ್ಟೇ, ಅದೇ ಒಂದು ಗುರಿಯಾಗಿಬಿಡುತ್ತೆ ಕಲಿಯುಗದಲ್ಲಿ. ಅಷ್ಟು ನೋಡಿ ಕಾಂಪ್ಲೆಕ್ಟ್ ಆಗ್ತಾ ಹೋಗ್ತದೆ ನಾವು ಕಲಿಯುಗ ಜೀವನ. ನಾವು ಮರಿತಾ ಇದ್ದೀವಿ ಏನು, ನಾವು ಮನುಷ್ಯ ಜನ್ಮ ನಾವು ಯಾಕೆ ಪಡೆದಿದ್ದೀವಿ, ಮನುಷ್ಯ ಜನ್ಮದ ನಿಜವಾದ ಒಂದು ಏನಿದೆ, ಅದರ ಮಹತ್ವ ಏನಿದೆ, ಅದ್ರ ಗುರಿ ಏನಿದೆ, ಎಲ್ಲವನ್ನು ಮನುಷ್ಯ ಅದು ಮರ್ತೇ ಹೋಗ್ಬಿಡ್ತಾನೆ. ಬರೇ ಹೊಟ್ಟೆ ಪಾಡು ಅಂದರೆ ಪ್ರಾಣಿಗಳ ಥರನೇ ನಾವು ಬದುಕಿಬಿಡ್ತೀವಿ. ಉದ್ಧಟ ಮನುಷ್ಯನ ಸತ್ಯವಂತ ಎಂದು ಸ್ವೀಕರಿಸಲಾಗುತ್ತದೆ. ಕುಟುಂಬವನ್ನು ನಿರ್ವಹಿಸಬಲ್ಲವನನ್ನು ಪ್ರವೀಣ ಮನುಷ್ಯನೆಂದು ಭಾವಿಸುತ್ತಾರೆ. ಅಂದರೆ ಕಲಿಯುಗದಲ್ಲಿ ಗೃಹಸ್ಥ ಜೀವನದಲ್ಲೇ ಅವನೇನಾದರೂ ಗೃಹಸ್ಥ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋದ ಅಂದರೆ ಏನು, ಮನೆ ಕಟ್ಟೋದು, ಒಂದು ಮನೆ ಫ್ಯಾಮಿಲಿ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾನಂದರೆ ಅವನು ಪರಿಪೂರ್ಣ ಗೃಹಸ್ಥ ಅಂತ ಹೇಳ್ಬಿಟ್ಟು ಡಿಸಿಷನ್ ಆಗಿಬಿಡುತ್ತೆ. ಅರೆ ಆ್ಯಕ್ಚುಲಿ ಅವನು ಪರಿಪೂರ್ಣ ಗೃಹಸ್ಥನಲ್ಲ. ಪರಿಪೂರ್ಣ ಗೃಹಸ್ಥ ಯಾರು, ಅವನು ಆತ್ಮ ಸಾಕ್ಷಾತ್ಕಾರವನ್ನು ತಾನು ಪಡಿಬೇಕು, ತನ್ನ ಅವಲಂಬಿತರಾದಂಥ ಪತ್ನಿ, ತನ್ನ ಅವಲಂಬಿತರಾದಂಥ ಎಲ್ಲ ಮಕ್ಕಳು ಆತ್ಮ ಸಾಕ್ಷಾತ್ಕಾರ ಜ್ಞಾನವನ್ನು ಪಡಿಬೇಕು. ಆ ಒಂದು ಸಭ್ಯತೆಯ ಜ್ಞಾನವನ್ನು ಪಡೆದು ಅವರು ಜೀವನ ನಡೆಸಿದಾಗ ಅದು ಗೃಹಸ್ಥ ಜೀವನ ಪರಿಪೂರ್ಣ ಆಗುತ್ತೆ. ಆದರೆ ಕಲಿಯುಗದಲ್ಲಿ ಏನಪ್ಪ ಅಂದರೆ ಅವರು ಕಲಿಯುಗದ ಮೂಲ ಸೌಕರ್ಯಗಳನ್ನು ಏನಾದರೂ ಅವರು ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ರೆ ಅವನು ಸಭ್ಯ ವ್ಯಕ್ತಿ. ನಾವು ನೋಡ್ತೀವಲ್ಲ ಕಲಿಯುಗದಲ್ಲಿ ಅವ್ರು ಯಾರು ಸಭ್ಯ ವ್ಯಕ್ತಿ ಅಂದರೆ ತನ್ನ ಮೂಲಭೂತ ಸೌಕರ್ಯಗಳನ್ನು ಅವನ್ನೆಲ್ಲ ಅಂಗೀಕರಿಸಿಬಿಟ್ರೆ, ಅಂದರೆ ಮನೆ ಆಯಿತು, ಒಂದು ಕಾರ್ ಆಯಿತು, ಈ ರೀತಿ ಫ್ಯಾಮಿಲಿ ಸರಿಯಾಗಿ ನೋಡ್ಕೋತಾ ಇದ್ದಾನಂದರೆ ಮುಗೀತು, ಅವರೇ ಸಭ್ಯ ವ್ಯಕ್ತಿಗಳಂತ ತಿಳ್ಕೊತೀವಿ. ಧರ್ಮ ನಿಯಮಗಳನ್ನು ಕೀರ್ತಿಯ ಅರ್ಜನೆಗಾಗಿ ಮಾತ್ರ ಪಾಲಿಸಲಾಗುತ್ತದೆ. ನೋಡಿ, ಇದು ಬಹಳ ವಿಶೇಷವಾಗಿದೆ. ಧರ್ಮದ ನಿಯಮಗಳನ್ನು ಬರೇ ಆಡಂಬರಕ್ಕೆ ಪಾಲನೆ ಮಾಡಲಾಗ್ತದೆ. ಗೊತ್ತಾಯ್ತಾ, ಕೆಲವೊಬ್ಬರು ಅಂದರೆ ಈ ರೀತಿ ನಮ್ಮ ಧರ್ಮದ ಪಾಲನೆ ಇದೆಲ್ಲ ತಿಲಕ್ ಹಾಕೊಳ್ಳೋದು ಇವೆಲ್ಲ ಕೇವಲ ಆಡಂಬರಕ್ಕೆ, ನಾನು ಒಬ್ಬ ಭಕ್ತ ಇದ್ದೀನಿ ಅಂತ ತೋರಿಸಿಕೊಳ್ಳೋದಕ್ಕೆ ಆ ಆಚರಣೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಧರ್ಮದ ನಿಯಮಗಳನ್ನು ಕೀರ್ತಿ, ಏ ನಾನು ಫೇಮಸ್ ಆಗಬೇಕು, ಏ ದೊಡ್ಡ ನಾವು ತೋರಿಸಿಕೊಳ್ಳಲಿಕ್ಕೆ ಧರ್ಮದ ನಿಯಮಗಳನ್ನು ಆಚರಣೆ ಮಾಡ್ತೀವಂತೆ ಕಲಿಯುಗದಲ್ಲಿ. ಈ ರೀತಿ ಕಲಿಯುಗದ ಬಹಳ ದೋಷಪೂರ್ಣವಾಗಿದೆ ನಾವು ನೋಡ್ತಾ ಇದ್ದೀವಲ್ಲ. ಅದಕ್ಕೆ ಈ ಕಲಿಯುಗದಲ್ಲಿ ಈ ಕಲಿಯುಗ ದೋಷಪೂರ್ಣವಾದಂಥ ಈ ಮಹಾಸಾಗರವನ್ನು ನಾವು ಪಾರ್ ಮಾಡಬೇಕಂದ್ರೆ ಏನು ಮಾಡಬೇಕು, ನೌಕೆಯನ್ನು ಹತ್ತಬೇಕಾಗಿದೆ. ಯಾರ ನೌಕೆ, ಈ ಇಸ್ಕಾನ್ ಸಂಸ್ಥೆ ಪ್ರಭುಪಾದವರು ಸ್ಥಾಪನೆ ಮಾಡಿದಾರ, ಈ ಸಂಸ್ಥೆಯ ನೌಕೆಯನ್ನು ನಾವು ಆಶ್ರಯ ತಗೊಂಡು, ಇದರ ಕ್ಯಾಪ್ಟನ್ ಯಾರಿದ್ದಾರೆ, ಹಾಂ, ಅವರೀಗ ಕ್ಯಾಪ್ಟನ್ ಇದ್ದಾರೆ. ಈ ನೌಕೆಯನ್ನು ಹತ್ತೋದೊಂದೇ ಕೆಲಸ ನಮ್ಮದು, ಬೇರೆ ಏನಿಲ್ಲ, ಎಲ್ಲ ರೆಡಿ ಇದೆ, ಎಲ್ಲ ಫ್ರೀ ಇದೆ, ಫ್ರೀ ಟಿಕೆಟ್, ವೀಸಾ, ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆ. ಬ್ಯಾಕ್ ಟು ಗಾಡೆಡ್, ಭಗವದ್ಧಾಮಕ್ಕೆ ಹೋಗಲಿಕ್ಕೆ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆ, ಬರೀ ನಾವು ಆಶ್ರಯ ತೊಗೋಬೇಕು ಅಷ್ಟೇ, ಕ್ಯಾಪ್ ಅದ್ರಿಗೆ ಹಡಗನ್ನು ಹತ್ತಬೇಕು.
ಹತ್ತೋದೊಂದೇ ನಮ್ಮ ಅರ್ಹತೆ, ಹತ್ತಿಬಿಟ್ರೆ ಸಾಕು ಅರ್ಹತೆ ಎಲ್ಲ ಪ್ರಭುಪಾದವರೇ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಮತ್ತೆ ಏನು ಮಾಡ್ಬೇಕು ಕಲಿಯುವುದಲ್ಲಿ ನಾವೆಲ್ಲ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಧನ್ಯವಾದಗಳು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಯಾರದಾದರೂ. ಯಾರದು ಪ್ರಶ್ನೆಗಳಿಲ್ವಾ? ಆಯಿತು. ಹರೇ ಕೃಷ್ಣ.